ಸರಿ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋಣ ಸದಾ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸ ಆಗಿರುವಂತಹ ಪರಲೋಕ ತಂದೆಯಾದವರೇ ನಮಗೆ ಸ್ತೋತ್ರವಾಗಲಿ ತಂದೆಯಾದರೆ ಈ ಒಂದು ಸಂಜೆ ವೇಳೆಯಲ್ಲಿ ನಮ್ಮನ್ನ ಇನ್ನ ಒಂದು ಜೀವಿತ ಸ್ವೀಕರಿಸಿ ಎಲ್ಲ ರೀತಿಯಲ್ಲಿ ಕೃಪೆ ಕೊಟ್ಟು ತಂದೆಯಾದವರೇ ನಮಗೆ ಇದುವರೆಗೂ ಎಲ್ಲ ನಾಶ ಮೋಸಗಳಿಂದ ಕಾದು ಕಾಪಾಡಿದ್ದಕ್ಕಾಗಿ ನಿಮ್ಗೆ ಕೊಟ್ಟು ಕೊಟ್ಟು ಸ್ತೋತ್ರ ಧನ್ಯವಾದ ಹೆಸರಾಗ್ತೇವೆ ತಂದೆಯಾದರೆ ಮುಖ್ಯವಾಗಿ ನೀವೊಂದು ಒಂದು ಸ್ಥಳದಲ್ಲಿ ನಾವು ಒಟ್ಟಾಗಿ ಸೆರೆಗೆ ಹಾಕಿದರೂ ಕೂಡ ತಂದೆಯಾದರೆ ಈ ಒಂದು ಮುಖಾಂತರ ಎಲ್ಲ ಮಕ್ಕಳನ್ನ ದೂರದಲ್ಲಿರುವಂತಹ ಅನೇಕ ಸಹೋದರ ಸಹೋದರಿಗಳನ್ನ ನಾವು ನೋಡೋದಕ್ಕೆ ನಮ್ಗೆ ಒಂದು ಜೀವಿತದ ಮಹಾ ಭಾಗ್ಯ ಕೊಟ್ಟಿದ್ಯಾ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸಲಾಗ್ತೀವಿ. ತಂದೆಯಾದರೆ ಈ ಪ್ರಿಯ ಮಕ್ಕಳ ಆಸಕ್ತಿನ ನೀವು ಬಲತನಾಗಿದ್ಯಾ. ತಂದೆಯಾದರೆ ಅವ್ರನಲ್ಲಿ ನೀನು ಕ್ರಿಸ್ತನ ಒಂದು ಸ್ವರೂಪನ ಬಿಡೋದಕ್ಕೆ ಬೇಕಂತ ಎಲ್ಲ ಸಹಾಯತನ ಒದಗಿಸ್ಕೊಡ್ಬೇಕನ್ನು ಕೇಳ್ಕೊತೀವಿ ತಂದೆಯವರೇ. ಮುಖ್ಯವಾಗಿ ತಂದೆಯವರೆ ಪವಿತ್ರಾತ್ಮನ ಹೆಚ್ಚಿನಾಗೆ ದಿನನಿತ್ಯದಲ್ಲಿ ಅಭಿಷೇಕಿಸಿ ತಂದೆಯವರೇ ದಿನನಿತ್ಯ ತಂದೆಯವರೆ ಅವ್ರ ಜೀವಿತದಲ್ಲಿ ಅನೇಕ ಒಂದು ಮಾರ್ಪಾಡುಗಳ ತರುವಂತೆ ಕೂಡ ಅವ್ರಿಗೆ ಸಹಾಯ ಮಾಡು. ಇವತ್ತಿರುವಂತಹ ಒಂದು ಪಾಠಗಳ ಮುಖಾಂತರ ತಂದೆಯವರೆ ಅನೇಕ ಎಚ್ಚರಿಕೆ ಮಾತುಗಳನ್ನ ಕೇಳಿ ಅವ್ರು ಕೂಡ ತಂದೆಯವರೇ ಕ್ರಿಸ್ತನ ಒಂದು ಜೀವಿತದಲ್ಲಿ ಅವ್ರು ಬೆಳೆಯುವಂತೆ ಕೂಡ ಅವ್ರು ಸಹಾಯ ಮಾಡ್ತಾರೆ. ಹೀಗೆ ತಂದೆಯವರೆ ನಾವು ಇವತ್ತೊಂದು ಪುಟಿಕೆ ನೀವು ಮಾಡುವಂತ ಎಲ್ಲ ಒಂದು ಕಾರ್ಯಗಳಿಗೆ ತಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀವಿ. ಇವೆಲ್ಲವನ್ನು ತನ್ನ ಚಿತ್ರ ಪ್ರಕಾರ ಕೊಡಬೇಕಾಗಿ ಒಂದು ಪುಟ್ಟು ಪ್ರಾರ್ಥನೆ ನೀ ಪ್ರಿಯ ಮಗನ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ ಹೆಸರು ಪ್ರಾರ್ಥನೆ ತಂದೆಯಾದವರೆ ಆಮೇನ್. ಸೊ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಹಿಂದೆ ನಮ್ದಲು ನಮ್ಮ ನಮ್ದಲು ವಂದನೆಗಳನ್ನ ಈ ಒಂದು ಇವತ್ತಿನ ದಿನದ ವಾಲ್ಯೂಮ್ ಸ್ಟಡಿ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ ಅಂದ್ರ ಸರಿ ನೋಡ್ಬೇಕ್ರೆ ಏನಪ್ಪ ಇವತ್ತಿನ ಒಂದು ವಾಲ್ಯೂಮ್ ಸ್ಟಡಿ ಅಂತಂದ್ರೆ ನಾವು ಲಾಸ್ಟ್ ಟೈಮ್ ನೋಡ್ಬೇಕ್ರೆ ಮಾಡಿದ್ರೆ ಬ್ರದರ್ ರಸಲ್ ಬರೆದಂತ ಒಂದು ಆರನೇ ವಾಲ್ಯೂಮ್ ನಲ್ಲಿ ಚಾಪ್ಟರ್ ನಂಬರ್ 15 ಏನ್ ಮಾಡಿದ್ವಿ ನಾವು ಓದ್ರಿ. ಸೊ ಅದಕ್ಕೆ ಕಳೆದ ವಾರ ನಾವೇನು ಓದಿದ್ರಿ ಅಂತಂದ್ಬಿಟ್ಟು ಯಾರಿಗಾರ ಒಂದು ಅಭಿಪ್ರಾಯ ಇದೆಯಾ, ಯಾರಿಗಾರ ಗೊತ್ತಿದೆಯಾ, ಯಾರಿಗಾರ ಜ್ಞಾನ ಇದೆಯಾ, ಯಾರಿಗಾರ ಜ್ಞಾನ ಇದೆಯಾ ಕಳೆದ ವಾರ ನಾವೇನು ಓದ್ರಿ ಅಂತ? ಕಳೆದ ವಾರ ನಾವು ಏನ್ ಓದ್ರಿ ಅಂತ ಯಾರಿಗಾರ ಜ್ಞಾನ ಇದೆಯಾ? ದೇವದರ್ಶನದ ಗುಡಾರವು. ನಾವು ವಾಲ್ಯೂಮ್ ಸ್ಟುಡಿಯೋಲಿ ಏನ್ ಓದ್ರಿ ಅಂತ ಹೇಳಿದ್ರು. ಓಕೆ, ನಾವು ಕಳೆದ ವಾರ ವಾಲ್ಯೂಮ್ ಸ್ಟುಡಿಯಲ್ಲಿ ನಾವು ನೋಡಿರೋಂತ ಒಂದು ಅಂಶ ಏನಪ್ಪ ಅಂತಂದ್ರೆ ಯಾರಿಗ ಗೊತ್ತಿದ್ಯಾ, ವಿಜಯ ಸಿಸ್ಟರ್ ಏನ ಐಡಿಯಾ ಇದೆಯಾ? ಬ್ರದರ್, ಭೂಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದು ಬ್ರದರ್. ಓಕೆ, ನೂತನ ಸೃಷ್ಟಿ ಬಗ್ಗೆ. ವೆರಿ ಗುಡ್. ಅದಲ್ಲಿ ಏನ್ ನೋಡಿದ್ರಿ ನಾವು, ಯಾವ ಸಬ್ ಹೆಡಿಂಗ್ ನೋಡಿದ್ರಿ? ವಿಜಯ ಸಿಸ್ಟರ್ ನಿಮ್ಗೇನ ಐಡಿಯಾ ಇದೆಯಾ? ನಮ್ಮ ವೀರಭದ್ರ ನಿಮ್ಗೆನ ಜ್ಞಾನ ಇದೆಯಾ, ಏನ್ ಓದಿದ್ದು ಓದ್ವಾರ? ವೀರಭದ್ರ ಓದ್ವಾರ ಏನ್ ಓದಿದ್ ಜ್ಞಾನ ಇದೆಯಾ ನಿಮ್ಗೆ? ಓಕೆ, ದಿವ್ಯಾ ಸಿಸ್ಟರ್ ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಲು ನಮ್ಮ ಗುಣಶಕ್ತಿಗಳು ಹೇಗೆ ಯಾವ ರೀತಿಲಿ ಬೆಳೆಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ಮಾತಾಡಿದ್ರಿ ಬ್ರದರ್. ವೆರಿ ಗುಡ್. ಓಕೆ, ಸೊ ದೇವರ ಮಕ್ಕಳಿಗೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರು ಬ್ರದರ್. ದೇವರ ಮಕ್ಕಳು ಯಾವ ರೀತಿ ನಡ್ಕೋಬೇಕು ಅಂತ. ವೆರಿ ಗುಡ್. ಯಾವ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ಯಾವ ತರ ನಡ್ಕೋಬೇಕು ಅಂತ ನೋಡಿದ್ರೆ ಸಹೋದರ ಸಹೋದರಿಯರ ವಿಚಾರದಲ್ಲಿ ಬ್ರದರ್. ಸರಿ, ಅನು ಸಿಸ್ಟರ್ ಏನೋ ನಿಮ್ಗೆ ಗೊತ್ತಿದ್ಯಾ, ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಅದೇ, ನೂತನ ಸೃಷ್ಟಿ ಆದ್ಮೇಲೆ ಸಹಿತ ನಮ್ಮನ್ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ತಾರೆ, ಅದನ್ನ ಹೇಗೆ ಜಯಿಸ್ಬೇಕು ನಾವು ಅನ್ನೋದ್ರ ಬಗ್ಗೆ ತಿಳಿಸ್ಬಿಟ್ರು. ವೆರಿ ಗುಡ್. ಅದರ ಸರ್ ನಾವು ನೋಡಿರಂತ ಒಂದು ಸಬ್ಮಿಟಿಂಗ್ ಸೇತಾನಿನ ಆಕ್ರಮಣಗಳು ಅಂತ ಅನ್ಬಿಡ್ತೀವಿ ನಾವು ನೋಡಿದ್ರೆ. ಅದರ ಸರ್ ನೋಡ್ಬೇಕ್ರೆ ಯಾವ ಯಾವ ರೀತಿ ನಮ್ಗೆ ಸ್ವತಂತ್ರವಾಗಿ ನಮ್ನ ಏನ್ ಮಾಡ್ತಾನೆ ಪಾಪಕ್ಕೆ ಸ್ಥಳೀಯ ಅಂತ ನಾವೇನ್ ಮಾಡಿದ್ರೆ ನೋಡಿದ್ರಿ ಅದರ. ಸೊ ಅದ್ರಲ್ಲಿ ನಾವು ಇನ್ನೊಂದು ಅದಕ್ಕೆ ನಾವು ಯಾವ ಯಾವ ಅಂಶಗಳನ್ನ ನೋಡಿದ್ರಿ ಪೂರ್ಣಿಮಾ ಸಿಸ್ಟರ್? ಪೂರ್ಣಿಮಾ ಸಿಸ್ಟರ್ ಸೇತಾನ ನಮ್ನ ಯಾವ ಯಾವ ರೀತಿ ಐಡಿಯಾ ತಂದ್ಬಿಟ್ಟು ನಮ್ನ ಮೋಸ ಮಾಡಿಸ್ತಾನೆ? ಹೇಳ್ರಿ.
ಮಣಿ ಮಾಸತೆ ನಡೆಯಿದೆ ನಿಮಗೆ ಬ್ರದರ್ ಯೋಗೇಶ್ ಓಕೆ ದಿವ್ಯ ಸಿಸ್ಟರ್ ಪ್ರಕಾಶ್ ಬ್ರದರ್ ಓಕೆ ರಶ್ಮಿ ಸಿಸ್ಟರ್ ಏನ್ ಹೇಳಿದ್ಯಾ ಹೇಳ್ತೀನಿ ಬ್ರದರ್ ನಾವು ಕಾನ್ಸಿಕ್ರೇಷನ್ ತಗೊಂಡ್ಮೇಲೆ ಯಾಕೆ ನಾವು ಸಿಕ್ ಆಗ್ಬೇಕು ಕಾನ್ಸಿಕ್ರೇಟೆಡ್ ಪೀಪಲ್ ದೇ ಆರ್ ನಾಟ್ ಸಪೋಸ್ ಟು ಗೆಟ್ ಸಿಕ್ ಆರ್ ಅನ್ವೆಲ್ ಅನ್ನೋ ಒಂದು ಥಾಟ್ ನ ತರ್ತಾನೆ ಮನಸ್ಸಿಗೆ ವೆರಿ ಗುಡ್ ಸರ್ ಆ ತರ ಥಾಟ್ ಬರೋದು ಅದ್ ಬರ್ತಾನಲ್ಲ ಅವಾಗ ನಾವು ನಮ್ಮ ಮಾಂಸ ಯಾವ ತರ ನಮ್ಗೆ ಆಲೋಚನೆ ಕೊಡ್ತದೆ ದೇವ್ರೆ ಕೊಡ್ತಾ ಇರೋಂಥದ್ದು ಇದು ಅಂತ ಹೇಳಿ ಬರುತ್ತೆ ವೆರಿ ಗುಡ್ ಅದರ ಅವಾಗ ಸೇತ ನಮ್ಗೆ ಏನು ಆಲೋಚನೆ ಕೊಡ್ತಾನೆ ಅವಾಗ ನಾವು ಔಷಧಿಗಳು ತಗೊಂಬೇಕು ಅಂತ ಹೇಳ್ತಾನ ತಗೊಂಬಾರ್ದು ಅಂತ ಹೇಳ್ತಾನ ಯಾವ ತರ ನಮ್ಗೆ ಪ್ರೇರಣೆ ಆಗ್ತದೆ ಡಿಪೆಂಡ್ ಆನ್ ವರ್ಲ್ಡ್ಲಿ ಇದು ಹೆಲ್ಪ್ ಅಂತ ಹೇಳ್ತಾನೆ ಲೈಕ್ ಮೆಡಿಸಿನ್ಸ್ ಡಾಕ್ಟರ್ಸ್ ಹಾಸ್ಪಿಟಲ್ಸ್ ದನ್ ಡಿಪೆಂಡಿಂಗ್ ಆನ್ ಗಾಡ್ ಓಕೆ ವೆರಿ ಗುಡ್ ಸರಿ ಓಕೆ ನಾವೇನ್ ಮಾಡೋಣ ಕಳೆದ ವಾರ ಅಂಶಗಳನ್ನ ನಾವೇನ್ ಮಾಡೋಣ ನಾವು ಸ್ವಲ್ಪ ರಿವೈಸ್ ಮಾಡೋಣ ಅದರ ಏನಪ್ಪಾ ಅಂದ್ರೆ ಯೋಗೇಶ್ ಕುಮಾರ್ ಕೇಳ್ತಿದ್ಯಾ ಏನಪ್ಪಾ ನಾವು ನೋಡಿದ್ರೆ ಅಂದ್ರೆ ಒನ್ ಆಫ್ ದ ಬಿಸೆಸ್ಮೆಂಟ್ ಆಫ್ ದ ಅಡ್ವರ್ಸರಿ ಯಾವ ರೀತಿ ನಮ್ಮನ್ನ ಸೈತಾನ ಯಾಮಾರ್ತಾನೆ ಅಂತಂದ್ರೆ ನಮ್ಗೇನೋ ಕಾಯಿಲೆ ಬಂತು ಅಂತಂದ್ರೆ ಏನ್ ಒಂದು ಥಾಟ್ ತರ್ತಾನೆ ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ನೂತನ ಸೃಷ್ಟಿಗೆ ಕಾಯಿಲೆನೆ ಬರಬಾರ್ದು ಅದ್ರ ಯಾಕೆ ಕಾಯಿಲೆ ಬರ್ಬಾರ್ದು ಏನ್ ಮಕ್ಳಿಗೆ ಏನೋ ಕೇಡಾಗೋದಿಕ್ಕೇನಿಲ್ಲ ಸಾಧ್ಯ ಏನೋ ಕೆಟ್ಟದಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಹಂಗ್ರೆ ಅಪ್ಪಿ ತಪ್ಪಿ ಕಾಯಿಲೆ ಬಂದ್ಬಿಡ್ತು ಅಂತಂದ್ರೆ ಏನಂತ ಥಾಟ್ ತರ್ತಾನೆ ಅಂದ್ರೆ ಇದು ಯಾರಿಂದ ಬಂದಿರೋದು ಇವಾಗ ದೇವ್ರು ನಮ್ಗೆ ಏನೋ ಏನ್ ಮಾಡ್ತಾವ್ರೆ ಏನೋ ಒಂದು ಶಿಕ್ಷಕ ಅಂತ ಒಂದು ಥಾಟ್ ಏನ್ ಮಾಡ್ತಾನೆ ಇವಾಗ ತಗೊಂಡ್ಬಿಡ್ತಾನೆ ಸೊ ಅಂತ ಸಂದರ್ಭದಲ್ಲಿ ಇನ್ನೊಂದೇನು ಆಲೋಚನೆ ಕೊಡಕ್ಕೆ ಸಾಧ್ಯತೆ ಅಂದ್ರೆ ಓ ನೀವು ಅಂದ್ರೆ ಏನ್ ಮಾಡ್ಬೇಕು ಇದಕ್ಕೆ ಈ ಕಾಯಿಲೆ ವಾಸಿ ಆಗೋದಕ್ಕೆ ನಾವು ತಾತ್ಪರ್ಕಲ್ಲ ಏನ್ ಮಾಡ್ಬಿಡ್ತಾವ್ ಹೋಗ್ಬಾರ್ದು ಮೊಣಕಾಲು ಮೂರು ಏನ್ ಮಾಡ್ಬೇಕ ಇವಾಗ ಎರಡ್ ಅವರ್ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಕಾಯಿಲೆ ದೇವ್ರು ನಮ್ಮಿಂದ ತೆಗೆದ್ಬಿಡ್ತಾರೆ ಅದ್ರ ನನ್ನ ಪಾಪ ಮಾಡ್ಲಾ ದೇವತಾ ಪ್ರಾಯಶ್ಚಿತ್ತಾಗಿ ನಾನು ಅರ್ಪಣೆ ಮಾಡ್ಬಿಟ್ರೆ ಎಂತ ಎಲ್ಲ ಕನ್ಫ್ಯೂಸ್ ಮಾಡ್ಬಿಟ್ರೆ ದೇವ್ರ ಹತ್ರ ದೇವ್ರ ಏನ್ ಮಾಡ್ತಾನೆ ಪಾಪನೆಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅಂತ ಥಾಟ್ ಏನ್ ಮಾಡ್ತಾನೆ ಇವಾಗ ಅಂತ ತಗೊಂಡ್ಬರ್ತಾನೆ ಅದರ ಅದಕ್ಕೆ ಇವಾಗ ಈ ತರ ಥಾಟ್ ತರೋದು ಇದು ಸರಿನಾ ಅಥವಾ ತಪ್ಪ ಹೇಳ್ರಿ ತಪ್ಪು ತಪ್ಪು ಅಂದ್ಮೇಲೆ ಉತ್ತರ ಕೊಡ್ಬೇಕಲ್ವಾ ನೂತನ ಸೃಷ್ಟಿಯಲ್ಲೂ ಕಾಯಿಲೆ ಸಮಸ್ಯೆ ಬಂದೇ ಬರುತ್ತೆ ಅದನ್ನು ನಾವು ಜಯಿಸಕ್ಕಂತ ಹೋಗ್ಬೇಕು ಅದ ಪ್ರಾರ್ಥನೆ ಮಾಡಿ ಅದ್ರ ಒಂದು ಉಪವಾಸ ಪ್ರಾರ್ಥನೆ ಮಾಡಿ ಗುಣಗಾತ ಅನ್ನೋ ತಪ್ಪು ಡಾಕ್ಟರ್ಸ್ ಇದೆ ಅದನ್ನ ತೋರಿಸ್ಕೊಂತ ಮುಂದೆ ಹೊರಿಬಹುದು ಯಾಕಂದ್ರೆ ಯುದ್ಧ ಸೃಷ್ಟಿಗೆ ಕಾಯಿಲೆಗಳ ಸಮಸ್ಯೆ ಬರಲ್ಲ ಅಂತ ಎಲ್ಲೂ ವಾಗ್ದಾನ ಮಾಡಿಲ್ಲ ದೇವ್ರು ಜನಗಳಿಗೆ ವಾಗ್ದಾನ ಮಾಡಿದಾರಲ್ಲ ನಿಮ್ಗೆಲ್ಲ ರೀತಿ ಕೊಡ್ತೀನಿ ಅಂತ ಅದೇ ಅದು ಇಸ್ರೇಲ್ ರೀ ಯಾಕಂದ್ರೆ ಭೂಮಿ ಬರುವಂತವ್ರು ಆದ್ರೆ ಯೇಸುನ ಹೇಳಿದ ಲೋಕದ ಸಂಕಟಗಳು ಉಂಟು ಅಂತ ಹೇಳಿದ್ದಾರೆ ಅಂದ್ರೆ ನೂತನ ಸೃಷ್ಟಿ ಇದೆ ಸಮಸ್ಯೆ ಕಷ್ಟಗಳಿದೆ ವೆರಿ ಗುಡ್ ಎಲ್ಲಾರು ಕೇಳಿಸ್ಕೊಡ್ರ ಏನ್ರಿ ಏನ್ರಿ ನೂತನ ಸೃಷ್ಟಿಗೆ ದೇವ್ರು ಬಂದ್ಬಿಟ್ಟು ಇದು ಬದಲಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಏನ್ರಿ ನಮ್ಮ ನಾವು ಅರ್ಪಣೆ ಮಾಡ್ಬೇಕು ಇದು ಅರ್ಪಣೆ ಮಾಡೋಂತ ಸಂದರ್ಭದಲ್ಲಿ ಏನ್ರಿ ನಮ್ಗೆ ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾರೆ ಒಂದು ಯೋಜನೆಗಳು ಬಂದೇ ಬರ್ತದೆ ಅಲ್ವರ ಅದನ್ನ ನೋಡ್ಬೇಕ್ರೆ ನೋಡ್ಬೇಕ್ರೆ ನೂತನ ಸೃಷ್ಟಿಗೆ ಇದರಿಂದ ದೇವ್ರು ಏನ್ ಮಾಡ್ತಾರೆ ತಪ್ಪಿಸ್ಕೊಡಕ್ಕೆ ಮಾರ್ಗ ಏನ್ ಮಾಡ್ತಾರೆ ನಮಗ್ ಕೊಡ್ತಾರೆ ಅದರ ಸೊ ದೇವ್ರ ಒಂದು ಚಿತ್ತ ಇಲ್ದಿರ ಏನು ಆಗೋದಕ್ಕೇನಿಲ್ಲ
ಸಾಧ್ಯನೇ ಸೊ ಮೊದಲನೇದಾಗಿ ಏನ್ ತಿಳ್ಕೊಬೇಕಂದ್ರೆ ನಮ್ಮ ಕ್ರಿಸ್ತರಲ್ಲೇ ಕರೆದಿರೋದು ಏನಕ್ಕೆ ಗೊತ್ತಿಲ್ಲ ಅಂದ್ರೆ ಕ್ರಿಸ್ತರಲ್ಲಿ ಕಷ್ಟ ಸಂಕಟ ಹಿಂಸೆಗಳನ್ನ ಅನುಭವಿಸೋದಕ್ಕೆ ಮಾಡೋ ದೇವ್ರು ನಮ್ದು ಇವಾಗ ಕರೆದಿರೋದು ಕರೆಕ್ಟಾ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ನಮ್ನ ಕರೆದಿರೋ ಮೋಟಿವ್ ಏನೋ ಕ್ರಿಸ್ತನಲ್ಲಿ ಏನೋ ಸಮಸ್ಯೆ ಅನುಭವಿಸ್ಬೇಕಂತ ಅಷ್ಟಮೇ ಮರಣಗಳು ಏನ್ ಮಾಡ್ತಾ ಇವಾಗ ಇವಾಗ ನಾವು ಅನುಭವಿಸ್ಬೇಕು ಅದರ ಸರಿ ಈ ಅನುಭವದಿಂದ ದೇವ್ರು ನಮ್ಗೆ ಏನೋ ಒಂದು ಒಂದು ಏನ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಏನು ಏನೋ ಒಂದು ಪಾಠ ಕಲಿತಾ ಇದ್ದಾರೆ ನಮ್ಗೆ ಸಾರಿ ದೇವ್ರು ನಮ್ಗೆ ಏನ್ ಪಾಠ ಕಲಿಸ್ತಾ ಇದಾರೆ ಏನ್ ಕಲಿಬೇಕು ಅಂತ ಎದುರು ನೋಡ್ತಾ ಇದಾರೆ ದೇವ್ರು ನಮ್ಮ ಹತ್ರ ಏನಕ್ಕಾಗಿ ಇದರಿಂದ ನಾವು ಕ್ರಿಸ್ತ ಸ್ವರೂಪಕ್ಕೆ ಬರ್ಲಬೇಕಂತ ದೇವ್ರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ ಕ್ರಿಸ್ತನಾಗಿ ನಾವು ಕೂಡ ಮಾರ್ಪಡಬೇಕು ವೆರಿ ಗುಡ್ ಸ್ವಭಾವಗಳು ಇವಾಗ ನಮ್ಗೆ ಒಂದು ಕಷ್ಟ ಸಂಕಟ ಬಂತು ಅಥವಾ ಕಾಯಿಲೆನೆ ಬಂತು ತಿಳ್ಕೊಳ್ಳಿ ಅದರಿಂದ ನಾವು ಕ್ರಿಸ್ತನ್ ತರ ಹೆಂಗ್ ಮಾರ್ಪಾಡ್ ಆಗ್ತೀರಿ ಎಕ್ಸಾಂಪಲ್ ಏನೇ ಇದೆಯಾ ಬ್ರದರ್ ಅಸಲ್ ಏನ್ ಹೇಳ್ತಾರೆ ಬಗ್ಗೆ ವಾಲಿಮಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ಏನಾದ್ರು ಎಕ್ಸಾಂಪಲ್ ಹೇಳ್ತಾರ ಬೈಬಲ್ ನಲ್ಲಿ ಏನ್ರಿ ತಾಳ್ಮೆ ಇರ್ಬೇಕು ತಾಳ್ಮೆ ಇರ್ಬೇಕು ಹಲೋ ಬ್ರದರ್ ಕೇಳಿಸ್ತಾ ಇದೆಯಾ ಪರಿಶೋಧಿತನಾದ್ಮೇಲೆ ಜಯಮಾನ ಅಂತಾರೆ ಸರಿ ಈ ಪರಿಶೋಧನೆಯಿಂದ ಈ ಶೋಧನೆಯಿಂದ ನಮ್ಮ ಹತ್ರ ಏನು ಗುಣಲಕ್ಷಣಗಳನ್ನ ದೇವರು ಎದುರು ನೋಡ್ತಾರೆ ಅಂದ್ರೆ ಏನ್ ಏನ್ ಡೆವಲಪ್ಮೆಂಟ್ ಆಗ್ಬಿಟ್ಟು ಏನಕ್ಕಾಗಿತ್ತು ನಮ್ಗೆ ಲೋಕಕ್ಕಿಂತ ಒಂದು ಸಾಮಾನ್ಯ ಮನಸ್ಸಿಗೆ ಬರಂತಕ್ಕಂಥಗಳನ್ನ ನಮ್ಮ ಜೀವಿತದಲ್ಲಿ ಏನಕ್ಕೆ ಅನುಮತಿ ಮಾಡ್ತಾರೆ ದೇವರು ಏನ ಏನ್ ಉದ್ದೇಶ ಇದೆ ಅದನ್ನ ನಮ್ಗೆ ಇದ್ರಿ ಪರ್ಪಸ್ ಏನು ಒಂದು ಉದ್ದೇಶ ಇರ್ಬೇಕಲ್ವಾ ಇವರಿಗೆ ನಮ್ಮ ಮಕ್ಳಿಗಾಗಿ ನಾವು ಕೆಲವೊಂದು ಏನೋ ಒಂದು ಶಿಕ್ಷೆ ತರ ಅಥವಾ ಏನೋ ಒಂದು ರೀತಿ ಏನೋ ಒಂದು ರೀತಿ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಹೆಂಗ್ ಇರ್ಬೇಕ ಅನುಭವ ಅನುಭವ ಏನ್ ಅನುಭವಿಸ್ತಾರ ಹೇಳ್ರಿ ದಿವ್ಯಾಸ್ತ ಕರೆಕ್ಟ್ ಹೇಳ್ರಿ ಏನ್ ಅನುಭವ ಓಕೆ ದಾವಿದ್ ಹೇಳೋ ರೀತಿಯಲ್ಲಿ ಕಸ್ಟಮ್ ಬೋರ್ಡ್ ಮಾಡ್ಬೇಕಾಯ್ತು ಅಂತ ಹೇಳ್ತಾನೆ ಓಕೆ ದಿವ್ಯ ಸಿಸ್ಟರ್ ಹೇಳಿ ದಿವ್ಯ ಸಿಸ್ಟರ್ ನೀವೇನೋ ಹೇಳ್ತಾ ಇದ್ರಿ ಹೇಳ್ರಿ ಬ್ರದರ್ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಬ್ರದರ್ ಗುಡ್ ಗುಡ್ ಓಕೆ ಕ್ರಿಸ್ತನ ಶ್ರಮೆನ ಅನುಭವಿಸ್ತೀವಿ ಹೇಳಿ ದಿವ್ಯ ಸಿಸ್ಟರ್ ಹೇಳಿ ಕಷ್ಟ ಅನುಭವಗಳು ನಮಗೆ ಹಿತಕರವಾಯ್ತು ಅಂತ ದಾವಿದ ಹೇಳ್ತಾನೆ ಸೊ ಇದರಿಂದ ದೇವರ ಆಜ್ಞೆಗಳ ಪಾಲನೆ ಮಾಡ್ಲಿಕ್ಕೆ ನಮಗೆ ಒಂದು ತಪ್ಪು ಹೋಗಲ್ಲ ಅದರಲ್ಲಿ ನಡೀಲಿಕ್ಕೆ ಪ್ರಯಾಸ ಪಡ್ತೀವಿ ವೆರಿ ಗುಡ್ ಓಕೆ ಇವಾಗ ನಮ್ ದಿವ್ಯ ಸಿಸ್ಟರ್ ಹೇಳ್ತಾರೆ ಹೇಳಿ ಪಾಪ ಅವಾಗಿನ ಟ್ರೈ ಮಾಡ್ತಾರ ಅವರು ದಿವ್ಯ ಸಿಸ್ಟರ್ ಹೇಳ್ರಿ ಅಂದ್ರೆ ಬ್ರದರ್ ಕ್ರಿಸ್ತನ ಶ್ರಮೆ ಸಂಕಟಗಳು ನಮ್ಗೆ ಅರ್ಥ ಆಗತ್ತೆ ಓಕೆ ಅದರಿಂದ ಏನ್ ಪ್ರಯೋಜನ ಅರ್ಥ ಮಾಡ್ತೀವಿ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತೀವಿ ಹಲೋ ವೆರಿ ಗುಡ್ ಹೇಳಿ ಹೇಳಿ ಯಾವ ಒಂದು 12 ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು ಅನೇಕ ಒಂದು ಅಂಶಗಳನ್ನ ನೋಡಿದ್ರಿ ಇವಾಗ ಬೈಬಲ್ ನೋಡಿ ದಯವಿಟ್ಟು ಎಲ್ಲರೂ ಒಂದು ವಚನ ಓದಿ ಹೀಬ್ರೂಸ್ ಬೈಬಲ್ ಇದೆಯಾ ಹೆಬ್ರೆಯರು ಹೆಬ್ರೆಯರು ಹೆಬ್ರೆಯರಿಗೆ 2:18 ಓದಿ ಹೆಬ್ರೆಯರಿಗೆ 2:18 ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಹೇಳ್ತೀರಾ ಈ ವಚನದಲ್ಲಿ ಯಾರ್ಯಾರಿಗೆ ಏನ್ ಗೊತ್ತಾಯ್ತು ಅಂತ ಒಬ್ಬೊಬ್ಬರಿಗೆ ಹೇಳಿ ಓಕೆ ಮೊದಲನೇದಾಗಿ ಹೇಳಿ ಓಕೆ ಹೇಳಿ ಈ ವಚನದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಈ ವಚನ ಇವತ್ತು ನಾನು ಕೇಳಂತ ಪ್ರಶ್ನೆಗೆ ಅದರಲ್ಲೇ ಉತ್ತರ ಇದೆ ಅಂದ್ರೆ ಕ್ರಿಸ್ತನು ಬಾಧೆ ಅನುಭವಿಸೋ ಮುಖಾಂತರ ಈಗ ನಮಗೆ ಆಗ್ತಾರೆ ಬಾಧೆ ಏನಾಗ್ತಾನೆ ಸಹಾಯ ಮಾಡ್ತಾನೆ ಸೊ ನಾವು ದೇವ್ರ ಕೃಪೆಯಿಂದ ಏನು ಅಮೃತ ತರಿಸ್ಕೊಂಡ್ರೆ ನೆಕ್ಸ್ಟ್ ಬರುವಂತ ಜನರಲ್ಲಿ ಕಷ್ಟ ಸಮಸ್ಯೆ ನೋಡುವಾಗ ನಮ್ಗೆ ಅದೇ ಸ್ವಭಾವ ಇರುತ್ತೆ ವೆರಿ ಗುಡ್
ಓಕೆ ವಿದ್ಯಾಸಿಸ್ಟ್ ಹೇಳಿ. ಹೇಳ್ರಿ ಏನ್ ಹೇಳ್ತಾರೆ ಹೇಳಿ. ಅದೇ ಪರಿಶೋಧನಾದ ಮೇಲೆ ಇದು ಅವನೊಂದು ಫಲ ಕೊಡೋ ಒಂದು ಇದಾಗ್ತಾನೆ, ಕ್ರಿಸ್ತನ್ ತರ ಆಗ್ತಾನೆ, ಎಲ್ಲ ಬಾಧೆ ಅನುಭವಿಸಿದ ಅನುಭವಗಳಾಗ್ತದೆ ನಮ್ಗೆ. ಹಲೋ ಓಕೆ ಗುಡ್ ಕೇಳಿಸ್ತಾ ಇಲ್ಲ. ಅನುಭವ ಆಗ್ತಾ ಆಗ್ತಾ ನಮ್ಗೆ ಜೀವನದಲ್ಲಿ ಹೆಂಗಿರ್ಬೇಕು, ಇದೇ ಲೈಫ್ ಅಲ್ಲಿ ಏನಿಲ್ಲ, ಇದೇ ಜೀವನ ಅಂತ ಗೊತ್ತಾಗುತ್ತೆ. ದೇವರ ದಾರಿ ಹೋಗ್ತಾ ಹೋಗ್ತಾ ನಾವೇ ತಗ್ಗಿಸ್ಕೊಳ್ಳೋದು ಕಲ್ತ್ಕೊಳ್ತೀವಿ. ನಮ್ರತಾ ಸಿಸ್ಟರ್ ನಿಮ್ದೇನ ಥಾಟ್ಸ್ ಇದೆಯಾ? ನಾವು ಶೋಧನೆಗೆ ಒಳಪಡ್ತಾ ನಮ್ಮನ್ನ ನಾವು ತಗ್ಗಿಸ್ಕೊಳ್ಳೋದು ಹೇಗೆ ಅಂತ ಕಲಿತೀವಿ. ಆಮೇಲೆ ಮುಂದೆ ನಾವು ದೇವರಾಜ್ಯ ನಾವು ಈ ಲೋಕಕ್ಕಿಂತ ನಮ್ಮ ಬರುವಂತ ದೇವರು ನಮ್ಗೆ ಒಳ್ಳೆಯ ರಾಜ್ಯ ಕೊಡ್ತಾರೆ ಅಂತ ಒಂದು ನಿರೀಕ್ಷೆಯ ನಮ್ಮಲ್ಲಿ ಹೆಚ್ಚಾಗಿ ಹುಟ್ಟುತ್ತೆ. ಶೂನ್ಯಗಳು ಜಾಸ್ತಿ ಆಗ್ತಾ ಇರ್ತಾರೆ, ನಮ್ಗೆ ಲೋಕ ಬೇಡ ಅಂತ ನಮ್ಗೆ ಅಭಿಪ್ರಾಯಗಳು ಬರುತ್ತೆ. ಆಮೇಲೆ ಕ್ರಿಸ್ತನ ಹೇಗೆ ವಿಧೇಯನ ಕಲ್ತ್ಕೊಂಡ್ರು ಅದೇ ರೀತಿ ನಾವು ಕೂಡ ವಿಧೇಯನ ಕಲ್ತ್ಕೊಂತೀವಿ. ಬ್ರದರ್, ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಶೋಧನೆಯನ್ನ ಜಯಿಸಿದ್ರೋ ಅದೇ ರೀತಿಯಲ್ಲಿ ನಾವು ಸಹ ಶೋಧನೆಯನ್ನ ಜಯಿಸೋದಕ್ಕೆ ಶಕ್ತರಾಗಿರ್ತೇವೆ. ಯಾಕೆಂದ್ರೆ ಆತನ ಮುಖಾಂತರವಾಗಿ ಆತನಿಗೆ ಬಂದಂತಹ ಶೋಧನೆಗಳನ್ನ ಆತನು ಯಾವ ರೀತಿ ಜಯಿಸಿದನೋ ಅದೇ ರೀತಿಯಲ್ಲಿ ದೇವರು ಕೂಡ ಆ ಒಂದು ಶೋಧನೆಗಳು ನಮ್ಗೆ ಬರುವಾಗ ಯೇಸುಸ್ವಾಮಿನೇ ಒಂದು ಎಕ್ಸಾಂಪಲ್ ಆಗಿ ಯಾವ ರೀತಿನಲ್ಲಿ ಅದನ್ನ ಶೋಧನೆಗಳನ್ನ ಎದುರಿಸಿ ಇದ್ರು, ಅದೇ ರೀತಿ ನಾವು ಭೂಲೋಕದಲ್ಲಿ ಅದನ್ನ ಜಯಿಸೋದಕ್ಕೆ ಶಕ್ತರು, ಅದಕ್ಕೆ ಸಹಾಯವನ್ನ ಮಾಡ್ತಾರೆ ದೇವರು ಅನ್ನೋದಕ್ಕೆ. ಓಕೆ ಗುಡ್. ಓಕೆ ಬೇರೆ ಯಾರಿಗೂ ಥಾಟ್ಸ್ ಇದೆಯಾ? ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ಇನ್ನೊಬ್ರಿಗೂ ಸಹಿಸಕ್ಕೆ ಇಟ್ಕೊಡ್ಬೇಕು ಅಷ್ಟೇನೆ. ವೆರಿ ಗುಡ್. ನೆಕ್ಸ್ಟ್ ಬೇರೆ ಯಾರು ಸಿಸ್ಟರ್? ಹಾ ಬ್ರದರ್, ಹೇಳ್ರಿ. ಅಂದ್ರೆ ಇವಾಗ ಕ್ರೈಸ್ತ ಹೇಗೆ ತನ್ನ ತಾನೇ ಅವರು ಎಲ್ಲಾ ವಿಧವಾದ ಶೋಧನೆಯನ್ನು ಅನುಭವಿಸಿದ್ರಿಂದ ಬರುವಂತ ಶೋಧನೆಯಲ್ಲಿ ನಾವು ಓವರ್ಕಮ್ ಮಾಡಕ್ ಆಗಿರೋದು, ಕೆಲವೊಂದ್ಸತಿ ನಮ್ಮ ವೀಕ್ನೆಸ್ ಗಳನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಅವ್ರಿಗೊಂದು ದಾರಿ ಇದೆ. ಸೊ ಅವ್ರು ನಮ್ಮ ವೀಕ್ನೆಸ್ ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ನಮ್ಗೆ ಓವರ್ಕಮ್ ಮಾಡಕ್ಕೆ ಸಹಾಯ ಮಾಡ್ಕೊಡ್ತಾರೆ. ನಮ್ಮ ವಿಶ್ವಾಸ ನಮ್ಮ ನಂಬಿಕೆ ಇನ್ನ ಉರ್ದಿ ದೃಢವಾಗುತ್ತೆ. ಅದೇ ರೀತಿಯಲ್ಲಿ ನಾವು ಎಷ್ಟು ಏನು ಇಲ್ಲ ಅನ್ನೋದು ಅವಾಗ ನಾವು ಮನ ತಿರ್ಕೋಬಹುದು. ಅವಾಗ ನಮ್ಗೆ ದೇವ್ರ ಹತ್ರ ಹೋಗೋದಕ್ಕೆ ಒಂದ್ ಚಾನ್ಸ್ ಸಿಗುತ್ತೆ. ದೇವ್ರು ನಮ್ಗೆ ಇಷ್ಟು ಕಷ್ಟದಲ್ಲಿ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಅನ್ನೋದು ನಾವು ನಮ್ಮ ಮನ್ಸಲ್ಲಿ ಇಟ್ಕೊಂಡು ಇನ್ನ ಹತ್ರ ಹೋಗ್ಬೋದು. ಈ ವಚನ ನಮ್ಮ ಕ್ರಿಶ್ಚಿಯನ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಚನ. ಯೋಗೇಶ್ ಬುದ್ಧ ಹೇಳಿ. ನಾವು ಕಷ್ಟನ ಸಹಿಸ್ಕೊಳ್ಳಂತಕ್ಕಂಥ ಇದನ್ನ ದೇವ್ರು ಕೊಡಲ್ಲ, ಕಷ್ಟ ಸಹಿಸ್ಕೊಳ್ಳಂತಂದೇ ಕೊಡೋದು. ಆದ್ರೆ ಕ್ರಿಸ್ತನು ಹೇಗೆ ಕಷ್ಟ ಅನುಭವಿಸುದು ಅದೇ ತರ ನಾವು ಕೂಡ ಕಷ್ಟನ ಅನುಭವಿಸೋದ್ರಲ್ಲಿ ಯುದ್ಧ ಮಾಡ್ತಾ ಇದ್ರೆ ಬಾಧೆಯನ್ನು ಅನುಭವಿಸ್ತಾ ಇದ್ರೆ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಸರಿ, ಎಲ್ಲ ಎಕ್ಸಲೆಂಟ್, ಎಲ್ಲ ವೆರಿ ಗುಡ್. ಅಲ್ಲ ತುಂಬಾ ಏನ್ ಮಾಡಿದಿರ, ಎಲ್ಲ ಒಳ್ಳೆ ಚೆನ್ನಾಗಿ ಹೇಳಿದಿರಾ, ವೆರಿ ಗುಡ್ ಅಭಿಪ್ರಾಯಗಳು. ಸರಿ, ಏನ್ ಮಾಡೋಣ, ಒಂದು ಒಂದ್ ಥಾಟ್ ನೋಡಿ, ಥಿಂಕ್ ಮಾಡಿ. ಇವಾಗ ನಮ್ಗೆಲ್ಲರಿಗೂ ತಲೆನೋವು ಬರ್ತದೆ. ಇಲ್ಲಿ ತಲೆನೋವು ಬಂದಿರೋದ್ ಯಾರು ಇಲ್ಲ ತಾನೇ? ಎಲ್ಲರಿಗೂ ತಲೆನೋವು ಬಂದಿದೆಯಲ್ಲ, ಒಂದ್ ಸತಿ ಯಾರು ಒಂದ್ ಸತಿ ಯಾರು ಬಂದಿದೆ ತಾನೆ? ಸರಿ, ಇವಾಗ ನಿಮ್ಗೆ ತಲೆನೋವು ಬಂದಿರ್ಬೇಕಾರೆ ಅದರ ನಿಮ್ಗೆ ಯಾರು ಒಬ್ರು ತುಂಬಾ ಇರಿಟೇಟ್ ಮಾಡೋ ನಿಮ್ಗೆ ಹೆಂಗಿರ್ತಾರೆ? ನಮ್ಗೆ ತುಂಬಾ ಸಂತೋಷ ಆಗ್ತದಾ? ನಾವ್ ಏನ್ ಹೇಳ್ರಿ, ಬೇಜಾರಾಗುತ್ತೆ, ಕೋಪ ಬರುತ್ತೆ. ಬೇಜಾರಾಗ್ತಾರೆ, ಕೋಪ ಬರ್ತದೆ. ಅಂದ್ರೆ ಆ ಟೈಮಲ್ಲಿ ಬೇರೆಯವ್ರು ನಮ್ಮನ್ನ ಕೋಪಕ್ಕೆ ಪ್ರೊವೋಕ್ ಮಾಡಿದಿರಾ, ಅಂತ ಟೈಮಲ್ಲಿ ನಮ್ಮ ಒಂದು ತಲೆನೋವಿಗೆ ಒಂದ್ ತುಂಬಾ ಒಂದ್ ಏನ್ರಿ ಕಂಫರ್ಟ್ ಆಗೋ ತರ ತಲೆನೋವು ಹೋಗೋ ತರ ಎಲ್ಲ ಸಹಾಯ ಮಾಡಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾರೆ. ಸರಿ, ಇವಾಗ ಇನ್ನೊಂದು ಇದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತೀರಿ. ಇವಾಗ ನಾವು ಈ ತರ ಏನ್ ಮಾಡ್ತೀವಿ, ನಮ್ಗೆ ತಲೆನೋವು ಒಂದ್ಸರಿ ಬಂದಿರ್ತಾರೆ, ಯಾರು ನಮ್ಗೆ ಒಂದ್ಸರಿ ಸಹಾಯ ಮಾಡಿರ್ತಾರೆ, ಅದರ ಇದೇ ತರ ಅವ್ರಿಗೊಂದ್ಸರಿ ತಲೆನೋವು ಬರ್ತದೆ. ಅವಾಗ ನಮ್ಗೆ ಸಹಾಯ ಮಾಡೋಕೆ ಅವಕಾಶ ಸಿಗ್ತದೆ. ಅವ್ರು ನಾವೇನ್ ಮಾಡ್ತೀವಿ, ನಾವೇನ್ ಮಾಡ್ಬೇಕು? ಏನ್ ಸಹಾಯ ಮಾಡ್ಬೋದು ನಾವು? ನಾವು ಅವ್ರಿಗೆ ಏನ್ ಸಹಾಯ ಮಾಡ್ಬೋದು ಹೇಳ್ರಿ? ಆ ತಲೆನೋವಿನಿಂದ ಹೊರಗಡೆ ಬರಕ್ಕೆ, ಅವ್ರ ಪೇನ್ ಕಮ್ಮಿ ಆಗಕ್ಕೆ ಸಹಾಯ ಮಾಡ್ತೀವಿ. ಯಾಕಂದ್ರೆ ಆ ನೋವಿಂದ ನಾವು
ಇದು ನಡೆದಿರ್ತೀವಲ್ಲ, ಸೊ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋದಾಗುತ್ತೆ. ವೆರಿ ಗುಡ್, ಅಂಡರ್ಲೈನ್ ಮಾಡ್ತೀವಿ ಪಾಯಿಂಟ್. ಹೇಳದಲ್ಲ ಸಿಸ್ಟರ್ ಮಾತು, ಈ ಅಂಶನ ಲೈಫ್ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಮರಿಬಾರ್ದು. ನಮ್ಮ ಲೈಫ್ ಅಲ್ಲಿ ಒಂದೊಂದು ಪೇನ್, ಒಂದೊಂದು ಸಿಕ್ನೆಸ್, ಒಂದೊಂದು ಕಾಯಿಲೆ ಎಲ್ಲ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಇನ್ನೊಬ್ಬರು ಏನ್ ಮಾಡ್ಲಿ ಸಹಾಯ ಮಾಡಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಹಲವಾರು ವಿಧದಲ್ಲಿ ದೇವ್ರ ಮಕ್ಳು ಏನ್ ಮಾಡ್ತಾರೆ ಎಲ್ಲಾ ತರ ಏನ್ ಮಾಡೋದು ಅರ್ಥ ಆಯ್ತಾ. ಅದಕ್ಕೆ ನೀವ್ ಹೇಳಿರಂತ ಇದ್ರಲ್ಲಿ ಏನಾಗಿದೆ ತುಂಬಿದೆ ಈ ಮಾತನ್ನ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಸಹಾಯ ತನಕ ಮರಿಬಾರ್ದು. ನಮ್ ಲೈಫ್ ಅಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಏನಂತ ಮಾಡ್ಬೇಕು, ಯಾರ ಕಡೆ ತಿಳ್ಕೊಂಡ್ಬಿಡ್ಬೇಕು, ದೇವ್ರ ಕಡೆ ತಿರ್ ನೋಡ್ಬೇಕು. ದೇವ್ರ ವಾಕ್ಯ ನಮ್ಮಲ್ಲಿ ಕೇಳುವುದಿದ್ದೇ ನಮ್ಗೆ ನಮ್ಮ ಮನ್ಸು ಯಾವ ಕಡೆ ಹೋಗ್ಬೇಕಂದ್ರೆ ದೇವ್ರ ಕಡೆಗೆ ಹೋಗ್ಬೇಕು. ಓಹೋ ಅಂದ್ರೆ ದೇವ್ರು ಇತ್ತೀಚೆಗೆ ಬಿಟ್ಟಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ಪಾಠ ಕಲಿಯೋದಕ್ಕೆ ಅಂತ ಏನ್ ಮಾಡೋ, ದೇವ್ದಂಗೆ ಬಿಟ್ಟವ್ರೆ ಅಂತ ಏನ್ ಮಾಡ್ಕೋ, ದೇವ್ರ ಕಡೆ ನಾವ್ ಏನ್ ಮಾಡ್ಕೋ ತಿರುಗಿ ನಾವು ದೇವ್ರ ಕಡೆ ನೋಡ್ಬೇಕು. ಅದ್ರ ಅಂದ್ರೆ ಇದು ಏನಕ್ಕೆ ಅಂದ್ರೆ ನಾವ್ ಇನ್ನೊಬ್ರನ್ನ ಅರ್ಥ ಮಾಡ್ಕೊಳಕ್ ಏನ್ ಮಾಡೋದು, ದೇವ್ರು ನಮ್ಗೆ ನಮ್ಗೆಲ್ಲ ಅನುಭವ ಕೊಡ್ತಾರೆ. ಯಾಕೆ ಯಾಕೆ ಅರ್ಥ ಮಾಡ್ಕೊಬೇಕು, ನಾವ್ ಅರ್ಥ ಮಾಡ್ಕೊಂಡ ಪ್ರಯೋಜನ ಇದೆ ಅಂತಂದ್ರೆ ಕೆಲವೊಂದ್ಸತಿ ನಾವು ತುಂಬಾ ಜಿಗುಪ್ಸೆ ಆಗಿ ಲೈಫ್ ಅಲ್ಲಿ ಬೇಜಾರಾಗಿ ನಾವ್ ಏನ್ ಮಾಡ್ತೀರಿ, ಪ್ರೇಯರ್ ಮಾಡ್ತೀರಿ ಅಲ್ವಾ. ಇಲ್ಲಿ ಯಾರು ಆತರ ಪ್ರೇಯರ್ ಮಾಡಿದಿರಾ, ಕಣ್ಣೀರ್ ಸುರಿಸ್ತಾ ಯೇಸು ಕ್ರಿಸ್ತನ ತರ ಯಾರು ಪ್ರೇಯರ್ ಮಾಡಿದಿರಾ ಇಲ್ವಾ, ಎಲ್ಲ ಜಾಲಿ ಆಗಿದ್ದೀರಾ? ಮಾಡಿದೀವಿ ಬ್ರದರ್. ಯಾರು ಮಾಡಿದಾರೆ ಬ್ರದರ್? ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತದೆ. ಏನಕ್ಕಾಗಿ ಪ್ರೇಯರ್ ಮಾಡ್ತೀರಿ ಅಂದ್ರೆ ನೋಡಿ, ನಮ್ಗೆಲ್ಲಾರ್ಗೂ ಏನಕ್ಕಾಗಿ ಪ್ರೇಯರ್ ಮಾಡ್ತೀರಿ ಅಂದ್ರೆ ಯಾರು ಖಂಡಿತ ಹೋಗೋ ನಮ್ಗೆ ದುಡ್ಡು ಕೊಡೋ ಐಶ್ವರ್ಯ ಕೊಡೋ ಸಂತೋಷ ಇರೋ ಲಿಸ್ಟಲ್ಲಿ ಒಬ್ರು ಪ್ರೇಯರ್ ಮಾಡೋದು. ಅದೇ ದೇವತೆ ಏನಕ್ಕೆ ಪ್ರೇಯರ್ ಮಾಡ್ತೀರಿ ಅಂತಂದ್ರೆ ನಮ್ಮ ಬಲಹೀನತೆಗಳಿಂದ ಅವ್ರ ಮನಸ್ಸಿಗೆ ತುಚ್ಛವಾದ ರೀತಿಯಲ್ಲಿ ನಡೆದಿರೋದಕ್ಕೆ ನಾವ್ ಏನ್ ಮಾಡ್ತೀರಿ, ಪ್ರೇಯರ್ ಮಾಡ್ತೀರಿ. ಅವಾಗ ಪ್ರೇಯರ್ ಮಾಡ್ಬೇಕು ನಾವ್ ಏನಂತ ಕೇಳ್ತೀವಿ, ದೇವ್ರ ಇನ್ನೊಂದ್ ಚಾನ್ಸ್ ಕೊಡು, ಇನ್ನೊಂದ್ಸರಿ ಸಹಾಯ ಮಾಡು, ಖಂಡಿತ ಏನ್ ಮಾಡ್ತೀನಿ ನಾನು ಓವರ್ಕಮ್ ಮಾಡ್ತೀನಿ ಅಂತ ಏನ್ ಮಾಡ್ತೀವಿ, ದೇವ್ರ ಏನ್ ಮಾಡ್ತೀವಿ ನಾವು ಕೇಳ್ಕೊಂಡಿರ್ತೀವಿ. ಕೇಳ್ಕೊಂಡಿರ್ತೀರ ಇಲ್ವಾ, ಎಲ್ಲಾರು ಕೇಳ್ಕೊಂಡಿರ್ತೀರ? ಅವಾಗ ಇಮ್ಯಾಜಿನ್ ಮಾಡಿ, ಅವಾಗ ದೇವ್ರ ನಮ್ ಪ್ರೇಯರ್ ಯಾವ ತರ ಉತ್ತರ ಕೊಟ್ಟಿರ್ತಾರೆ ಅಂದ್ರೆ ನಾವು ಯಾವ ತರ ಅನುಭವ ಪಡ್ದಿ ದೇವ್ರದಾಗೆ ತಪ್ಪು ಮಾಡಿದಿರೋ ಇದೇ ತರ ಅನುಭವ ಏನ್ ಮಾಡ್ತಾರೆ ವಾಪಸ್ ನಮ್ಗೆ ಕೊಡ್ತಾರೆ. ಏನಕ್ ಕೊಡ್ತಾರೆ? ಕೆಲವೊಂದ್ಸತಿ ನಾವೇನು ನಿಮ್ಗೆ ಆಗಿರ್ತಾರ ಇಲ್ಲ, ನನ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಲ್ವಾ, ನಾವ್ ಯಾವಾಗ ದೇವ್ರ ತಾಳ್ಮೆ ಕೊಡೋ ದೇವ್ರ ಅಂತ ಕೇಳಿದವಾಗ ಇಮ್ಮಿಡಿಯೇಟ್ ಆಗಿ ನಮ್ನ ಕೋಪ ಸಿಚುವೇಶನ್ ಹಾಕ್ಬಿಡ್ತಾರೆ. ಅವಾಗ ಏನಾಗ್ತಾರೆ, ತಾಳ್ಮೆಕ್ಕಿಂತ ಇನ್ನೊಬ್ಬ ಕೋಪ ಜಾಸ್ತಿ ಬರ್ತದೆ ಅಲ್ವರ. ಯಾರಿಗಾರ ಈ ತರ ಎಲ್ಲರಿಗೂ ಖಂಡಿತವಾಗಿ ಆಗಿರ್ತಾರೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀರಿ, ಅಯ್ಯೋ ದೇವ್ರೆ ಏನ್ ದೇವ್ರೆ ತಾಳ್ಮೆ ಕೇಳಿದ್ರೆ ಕೋಪ ಬಂದ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅಲ್ವರ. ಆದ್ರೆ ನಾವೇನ್ ಯೋಚನೆ ಮಾಡ್ಬೇಕು ಅಂತ ಆ ಟೈಮಲ್ಲಿ ದೇವ್ರ ನಮ್ಗೆ ಏನ್ ಕೊಡ್ತದಂದ್ರೆ ತಾಳ್ಮೆ ಬೆಳೆಸ್ಕೊಳಕ್ಕಂತಾನೆ ಸಿಚುವೇಶನ್ ಏನ್ಬಿಡುದನ್ನ ನಮ್ಗೆ ಬಿಟ್ಟಿರೋದು ಅಂದ್ರೆ ಆ ಸಿಚುವೇಶನ್ ತಪ್ಪು ಸಿಚುವೇಶನ್ ಗಳಲ್ಲಿ ನಾವು ತಾಳ್ಮೆ ಬೆಳೆಸ್ಕೊಳ್ತಾ ಹೋದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ಆ ಲೈಫ್ ಅಲ್ಲಿ ನಾವ್ ಕಲ್ತಿರೋಂತ ಒಂದ್ ಗುಣ ಶಾಶ್ವತ ನಮ್ಮ ಮನಸ್ಸಲ್ಲಿ ಇರ್ತಾರೆ, ಯಾವತ್ತೂ ಅದು ಹೋಗೋದಿಲ್ಲ. ಇದೇ ತರ ಇನ್ನೊಬ್ರು ಆತರ ಅವ್ರ ಗುಣಗಳು ಇರ್ಬೇಕಾದ್ರೆ ಅವ್ರ ಹತ್ರ ನಾವ್ ಯಾವ ತರ ವರ್ತನೆ ಮಾಡ್ಬೇಕು, ಅವ್ರ ಯಾವ ತರ ನಡ್ಕೊಬೇಕು, ಯಾವ ತರ ಬಿಹೇವ್ ಮಾಡ್ಬೇಕು ಅಂತ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ. ನೋಡಿ ಬೈಬಲ್ ಅಲ್ಲಿ ಒಂದ್ ಎರಡು ಮೂರು ವಚನ ಓದೋಣ. ದೇವ್ರು ನಮ್ನ ಕರಿತಂತ ಉದ್ದೇಶ ಏನಕ್ಕೆ ಅಂತಂದ್ರ ನೋಡಿ, ಗಲಾತಿಯರಲ್ಲಿ Galatians, second chapter, ಗಲಾತಿಯರಲ್ಲಿ 2:20 ಕ್ರಿಸ್ತನೊಂದಿಗೆ ಶಿಲುಬೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ಒಪ್ಪಿಸಿ ಬಿಟ್ಟನು. ಗಲಾತಿಯರು 4:19 ಓದಿದ್ರು ನನಗೆ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ
ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಅಪೋಸ್ತಲ ಪೌಲ್ ಏನ್ ಹೇಳ್ತಂದ್ರೆ, ಕ್ರಿಸ್ತನ ಸ್ವಾರೂಪ್ಯ ನಿಮ್ಮನ್ನು ಉಂಟಾಗುವ ತನಕ ನಾನು ಏನ್ ಮಾಡ್ತೀನಿ, ತುಂಬಾ ಪ್ರಸವ ವೇದನೆ ಪಡ್ತೀನಿ ಹೇಳ್ತಾರೆ. ಯಾಕೆ ಅಂತಂದ್ರೆ, ಈ ಕ್ರೈಸ್ಟ್ ಲೈಕ್ನೆಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇನ್ನೊಬ್ಬರ ಮೇಲೆ ಏನಾಗಿರೋದು, ಇನ್ನೊಬ್ಬರ ಅರ್ಥ ಮಾಡ್ಕೊಂಡು ಏನ್ರೇ ಅವ್ರ ಜೊತೆಗೆ ಏನಾಗುತ್ತೋ ಕಂಪ್ಯಾಷನೇಟ್ ಆಗಿರೋದೇ ಏನ್ರೇ, ಅದೇ ಒಂದು ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು, ಬೇರೆಯವರು ನಿಮ್ಗೆ ಏನ್ ಮಾಡ್ಬೇಕು ಅಂತ ನೀವು ಎದುರು ನೋಡ್ತಿರೋ, ನೀವ್ ಅದನ್ನ ಏನ್ ಮಾಡ್ರಿ, ನೀವು ಬೇರೆಯವ್ರಿಗೆ ಮಾಡಿ ಅಂತ ಅಲ್ವರಾ. ಅದಕ್ಕೆ ನೋಡ್ಬೇಕ್ರೆ, ಬೇರೆಯವರು ನಿಮಗೆ ಮಾಡದ್ನ ನೀವ್ ಎದುರು ನೋಡ್ಬೇಡ್ರಿ. ನೀವ್ ಏನ್ ಮಾಡ್ಬೇಕು ಅಂತಿದ್ದೀರೋ, ನಿಮಗೆ ಅವ್ರು ಏನ್ ಮಾಡ್ಬೇಕು ಅಂತೀರೋ ಆತರ ಏನ್ ಮಾಡಿ, ನೀವು ನೀವ್ ಮಾಡಿದ ತಗ್ಗೆ ಏನ್ ಮಾಡಿ. ಕ್ರೈಸ್ತ ನನ್ ಗೆಳೆಯದು, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಬಿದ್ದೋಗಂತ ಪಾಪಿಸ್ಟ್ ಮನುಷ್ಯ ಬರ್ಬೇಕಾದ್ರೆ ಅರ್ಥ ಮಾಡ್ಕೊಂಡಂತ ಒಂದು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ, ದೇವ್ರ ಯುಗ ಕರಿತಾ ಇದಾರೆ. ಪರಲೋಕಕ್ಕೆ ಸುಮ್ನೆ ಬಂದ್ಬಿಟ್ಟು ಯಾರ್ದು ಸುಮ್ನೆ ತಮಾಷೆಗೆ ಕರಿತಾ ಇಲ್ಲ, ದೇವ್ರ ಮುಂದೆ ಕರಿತಾರ. ಒಂದು ಪರ್ಪಸ್ ಇದೆ, ಗ್ರೇಟ್ ಗ್ರ್ಯಾಂಡ್ ಪರ್ಪಸ್. ಏನಪ್ಪಾ ಅದು ಗ್ರೇಟ್ ಗ್ರ್ಯಾಂಡ್ ಪರ್ಪಸ್ ಅಂತಂದ್ರೆ, ಇಡೀ ಮನೆಕುಲಗಳ ಮೇಲೆ ಎಲ್ಲಾ ಪಾಪಿಸ್ಟ್ರು ವ್ಯವಸ್ಥೆ ಮಾಡಿತಿದ್ರು. ನೀವು ರೋಡಲ್ಲಿ ಹೋಗ್ಬೇಕು, ಒಬ್ಬೊಬ್ಬ ಮನುಷ್ಯ ನೋಡ್ತಿರ್ ಗೊತ್ತಾ, ಥಿಂಕ್ ಮಾಡಿ. ನೀವು ದೇವರಿಗೆ ನಂಬಿಕೆಸ್ಥರಾಗಿದ್ರೆ ನಾಳೆ ಅಂತ ವ್ಯಕ್ತಿ ಮೇಲೆ ನೀವೇನ್ ಮಾಡ್ಬೇಕು, ಆಳ್ವಿಕೆ ಆಳ್ವಿಕೆ ಮಾಡ್ಬೇಕು. ಏನು ಅಯ್ಯ ನಾನು ಹೇಳ್ದಂಗೆ ಕೇಳು ಅಂತ ಹೇಳೋದಲ್ಲ, ಆಳ್ವಿಕೆ ಮಾಡೋದಂದ್ರೆ ನಮ್ಗೆನ್ ಪಾಪದ್ನ ಬಿದ್ದಿರಂತ ವ್ಯಕ್ತಿನ ನಮ್ಗೆ ಏನ್ ಮಾಡ್ಬೇಕು, ಪಾಪದಿಂದ ಬಿಡುಗಡೆ ಮಾಡಿ ಹೊರಗಡೆ ಬಿಡಕ್ಕೆ ಮಾಡೋಕೆ ಹಂಗೆ ಸಹಾಯ ಮಾಡ್ಬೇಕು. ಹೆಂಗ್ ಸಹಾಯ ಮಾಡ್ತೀರಾ, ಆ ಪಾಪದ ಅನುಭವ ನಮ್ಗೆನಾಗಿರ್ಬೇಕು, ಇವಾಗ ಆಗಿರ್ಬೇಕು. ಅದನ್ನ ನಾವು ಜೈಸಿ ಹೊರಗಡೆ ಬಂದಿರ್ಬೇಕು. ಆ ಜೈಸಿ ಹೊರಗಡೆ ಬಂದಿರ್ಬೇಕಾದ್ರೆ ನಮ್ಗೆ ಏನಾಗದ ಅಂತಂದ್ರೆ, ಏನ್ರಿ ನಮ್ಗೆ ನಮಗೆ ಆ ಒಂದು ಕಷ್ಟ ಏನು, ಹೊರಗಡೆ ಬರೋದಂತದ್ದು ಹೆಂಗಿದೆ, ಅದ್ ಹೆಂಗ್ ಬರ್ಬೇಕು, ಹೆಂಗ್ ಟ್ಯಾಕಲ್ ಮಾಡ್ಕೊಂಡ್ ಬರ್ಬೇಕು ಅಂತ ಏನಾಗ್ತದೆ ನಮ್ಗೆ, ನಮಗ್ ಗೊತ್ತಾಗ್ತಾರೆ. ಆದ್ರೆ ಅವಾಗ ಏನ್ ಮಾಡ್ತೀರಿ, ಇಂಥ ಒಂದು ವ್ಯಕ್ತಿಗಳಿಗೆ ನಮ್ಗೆ ಸಹಾಯ ಮಾಡಕ್ ಏನಾಗ್ತಾರೆ, ಕ್ರಿಸ್ತನ್ ರಾಜ್ಯದಲ್ಲಿ ಸಹಾಯ ಆಗ್ತಾರೆ ಅಲ್ವರ, ಹೆಲ್ಪ್ ಆಗ್ತದೆ. ಯಾಕಂದ್ರೆ ಮೈಂಡ್ ಸೆಟ್ ಅಪ್ ಏನಾಗಿದೆ ಇವಾಗ ನಮಗಿದೆ ಅಂದ್ರೆ, ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇವಾಗ ಎಷ್ಟೋ ಜನ ಸಿಸ್ಟರ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಎಲ್ಲಾ ಹೆಣ್ಮಕ್ಳು ಏನ್ ಮಾಡ್ತೀರಾ, ಹೆರಿಗೆ ಎತ್ತಿರ್ತೀರ ಕರೆಕ್ಟಾ. ಕೆಲವು ಜನಕ್ಕೆ ಏನಾಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ. ಕೆಲವು ಜನಕ್ಕೆ ಸಿಸೇರಿಯನ್ಗಳಾಗಿರ್ತಾರೆ, ಅದರ ಎಷ್ಟು ಪೇನ್ಫುಲ್ ಅಂದ್ರೆ ಭಯಂಕರ ಪೇನ್ಫುಲ್. ಅವಾಗ ನಾವು ಪ್ರಸವ ವೇದನೆ ಕೊಡೋಬೇಕ್ರೆ, ಈ ಗಂಡಸರು ಹೇಳ್ತಾರ ಇಲ್ಲ, ಹೆಂಗಸರು ಮಾತ್ರ ಏನ್ ಮಾಡ್ತಾರೆ, ತುಂಬಾ ಆಧಾರಣೆ ಹೇಳ್ತಾರೆ. ಅಯ್ಯೋ ವರಿ ಮೇಡಮ್ಮ ಏನಾಗಲ್ಲ ನಿಮ್ಗೆ, ಈ ತರ ಆಗ್ತದೆ ಆ ತರ ಆಗ್ತದೆ, ಅವಾಗ ಹಿಂಗ್ ಮಾಡು ಹಂಗ್ ಮಾಡು, ಹಿಂಗ್ ಇಡ್ಬೇಕು ಹಂಗಿರ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ ಅಂದ್ರೆ, ಪಾಪ ಅವ್ರು ಏನು ಗೊತ್ತಿಲ್ಲದೆ ಅನುಭವದಲ್ಲಿ ಹೋಗ್ತಾ ಇದಾರೆ, ಅಂದ್ರೆ ಅವ್ರು ಎಷ್ಟು ಕಷ್ಟ ಆಗ್ತಾರೆ ಅಂತ ಇವ್ರು ಏನೋ ಹಾಡು ಏನ್ ಮಾಡಿದಾರೆ, ಆ ಕಷ್ಟದಲ್ಲಿ ಅನುಭವಿಸಿದ್ದಾರೆ. ಅದರಿಂದ ಏನ್ ಮಾಡ್ತಾರೆ, ನಮ್ ತರ ಕಷ್ಟ ಅವ್ರು ಅನುಭವಿಸ್ತಿದ್ರೆ ಇರ್ಲಿ, ಅವ್ರಿಗೆ ತುಂಬಾ ಅನುಕೂಲ ಆಗ್ಲಿ ಅಂತ ಏನ್ ಮಾಡ್ತಾರೆ, ಕೆಲವೊಂದು ಏನಂತಾರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಆಲೋಚನೆ ಕೊಡ್ತಾರೆ. ಅದರಿಂದ ಏನಾಗ್ತಾರೆ, ಅದ್ ಕೇಳೋರಿಗೆ ಖಂಡಿತವಾಗೂ ಅವ್ರಿಗೆ ಅನುಭವ ಆಗ್ಬೇಕ್ರೆ ತುಂಬಾ ಹೆಲ್ಪ್ ಆಗ್ತಾರೆ. ಈ ಪರ್ಪಸ್ಗೋಸ್ಕರನೇ ದೇವರು ನಮ್ಗೆ ಏನ್ ಮಾಡಿದ್ದು, ಈ ಅನುಮತಿಗಳನ್ನ ಬಿಟ್ಟಿದ್ದು. ಅದಕ್ಕೆ ಹೇಳ್ತಾರಲ್ಲ, ಒಂದೇ ಕುರಿತ 10:13 ವಚನ ಏನ್ ಹೇಳ್ತದೆ, ಓದಿ ವಚನ ಅಂತೀರಿ, 1 Corinthians 10:13 ಅದರ ಯೋಗೇಶ್ ಬ್ರದರ್ ಓದ್ತಿರ ಬೈಬಲ್ ಇದೆಯಾ, 1 Corinthians 10:13 ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರನ್ನು ನಂಬಿಗಸ್ತನು ಹೇಳ್ತಾರೆ, ಏನ್ ಹೇಳ್ತಾರೆ ಸರ್, ಎಲ್ಲಾರು ಶೋಧನೆಯ ಹೊರತು ಬೇರೆ ಯಾವುದೋ ನಿಮ್ಗೆ ಏನ್ ಮಾಡೋದಿಲ್ಲ, ಬರ ಮಾಡೋದಿಲ್ಲ. ಅಂದ್ರೆ ಏನೋ, ಲೋಕದಲ್ಲಿ ಎಲ್ಲಾರ್ಗೂ ಏನ್ ಅನುಭವ ಇದೆಯೋ ಇದೇ ಅನುಭವ ದೇವ್ರ ಮಕ್ಕಳಿಗೆ ಬರ್ತದಂತೆ. ಬೇರೆ ಸಪ್ರೇಟ್ ಆಗಿ ಕೊಡೋದಿಲ್ಲ, ದೇವ್ರೇನು ವಿಶೇಷವಾಗಿ ಏನ್ ಕೊಡೋದಿಲ್ಲ ಅಂದ್ರ, ನಮ್ಗೇನೋ ಸಪ್ರೇಟ್ ಆಗಿಬಿಟ್ಟು ಏನೋ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟವ್ರ ಅಂದ್ರೆ ಇಲ್ಲ ಅಂದ್ರ. ಅದೇ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ದೀನಿ, ಸೇಮ್ ಎಕ್ಸ್ಪೀರಿಯನ್ಸ್. ಯಾಕೆ ಈ ಸೇಮ್ ಪೀಪಲ್ ಮೇಲೆ ಆಳ್ವಿಕೆ ಮಾಡಕ್ ಹೋಗೋದು, ಅದಕ್ಕೆ ನಮ್ಗೆ ಸೇಮ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಅದಕ್ಕೆ ಎಷ್ಟೋ ಜನ ತುಂಬಾ ಕಷ್ಟದಲ್ಲಿರ್ತಾರೆ, ತೊಂದರೆಗಳಿರ್ತಾರೆ, ಎಷ್ಟೋ ರೀತಿಯಲ್ಲಿ ಮೈಂಡ್ ಅಲ್ಲಿ ಟರ್ಮೈಲ್ಗಳು, ಎಷ್ಟೋ ಫೈಟಿಂಗ್ಸ್ಗಳು. ಏನಕ್ಕೆ ಇದನ್ನ ಫೈಟ್ ಮಾಡಿ 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 ನಾವೇನ್ ಕಲಿತೀರಿ ಹಿಂಗೆ ಜಯಿಸೋದು? ನೀವೇಟಲ್ಲ ಬ್ರದರ್, ತಗ್ಗಿಸ್ಕೊಂಡೋದಕ್ಕೆ ನಮ್ಗೆ ಕಳಿಸ್ತಾರೆ, ವಿಶ್ವಾಸ ಬೆಳೆಸ್ಕೊಳಕ್ ಕಳಿಸ್ತಾರೆ, ಕ್ರಿಸ್ತರ ಸ್ವರೂಪದ ಬೆಳಕ್ಕೆ ಕಳಿಸ್ತಾರೆ ಅಂದ್ಬಿಟ್ಟು ಇವೆಲ್ಲ ಕೊಡೋದು ಏನಕ್ಕೆ ಅಂದ್ರೆ ಮೈಂಡ್ ಏನ್ ಮಾಡ್ತಾರೆ ದೇವ್ರು ಇವಾಗ ಚೇಂಜ್ ಮಾಡ್ತಾರೆ ಅಂತ ನೋಡಿ. ಆಮೇಲೆ ನೋಡಿ ನೆಕ್ಸ್ಟ್ ಮುಂದಕ್ಕೆ ಓದಿ, ಇಷ್ಟ ಏನ್ ಹೇಳ್ತಾರೆ, ವಿಜಯಸ್ಟ್ ಓದಿ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನಮ್ಗೆ ಶಕ್ತಿ ಮೀರಿ ಶೋಧನೆ ಕೊಡಲ್ವಂತೆ, ಅಂದ್ರೆ ಏನ್ ಗೊತ್ತಾ ಮೀನಿಂಗ್, ಲೋಕ್ತರಿಗೆ ಮಿತಿ ಮೀರಿ ಹೋದಾಗ ಲೈಫ್ ನ ಏನ್ ಮಾಡ್ಕೊಂಡ್ಬಿಡ್ತೀವಿ, ಇದೇ ಲೈಫ್ ಬೇಡಪ್ಪ ನನ್ ಏನ್ ಬೇಕು ಲೈಫ್ ಅಂದ್ಬಿಟ್ಟು. ದೇವ್ರ ಮಕ್ಳಿಗೆ ಏನಂದ್ರೆ ದೇವ್ರ ಪವಿತ್ರಾತ್ಮನೇ ಬಲ. ಅದ್ರಲ್ಲಿ ಹೇಳ್ತಾರಲ್ಲ, ಏನ್ ಹೇಳಿದ್ರು ಯೇಸು ಕ್ರಿಸ್ತು, ನಾನು ಪರಲೋಕದಿಂದ ಏನ್ರಿ ಬಲವನ್ನು ಕಳ್ಸೋ ತನಕ ಎರುಸನೇರಿ ಅಂತಂದ್ರು ದೇವ್ರ ಹೇಳಿದ್ರು. ಯೇಸು ಕ್ರಿಸ್ತು ಹೇಳ್ತಾರೆ, ಇದು ಮನುಷ್ಯನಿಂದ ಅಸಾಧ್ಯ, ದೇವರಿಂದ ಸಾಧ್ಯ. ಆ ದೇವರು ಬಂದ್ಬಿಟ್ಟು ನಮ್ಗೆ ಪವಿತ್ರಾತ್ಮದಿಂದ
ಇದು ಜಯಿಸೋದಕ್ಕೆ ಸಹಾಯ ಕೊಟ್ಟಬೇಕು. ಅದು ಹೇಳ್ತಲ್ಲ ನಿಮ್ಮ ಶಕ್ತಿ ಏನೋ ಮೀರಿ ಏನ್ ಮಾಡೋದಿಲ್ಲ, ಶೋಧನೆ ಬರ ಮಾಡೋದಿಲ್ಲ, ಶೋಧನೆ ಬರ್ತಾನಂಗೆ ತಪ್ಪಿಸ್ಕೊಳಕ್ ಮಾರ್ಗ ಸಿಗ್ತದೆ. ಇದೇ ರೀ ದೇವ್ರ ಮಾಡೋದು ಸೂಪರ್ ಪ್ರಾಮಿಸ್. ದೇವ್ರ ಗೊತ್ತು ನಮ್ ಲಿಮಿಟ್ ಏನು ಅಂತಂದ್ಬಿಟ್ಟು ಅದರ ಅದಕ್ಕೆ ಏನ್ ಮಾಡ್ತಾರೆ, ಆ ಲಿಮಿಟ್ ದಾಟ್ ಹೋಗೋದಕ್ಕೆ ಏನ್ ಮಾಡೋದು ದೇವ್ರು ಬಿಡಲ್ಲ, ಕರೆಕ್ಟಾಗಿ ಏನ್ ಮಾಡ್ತಾರೆ ಬಂದ್ ಸಹಾಯ ಮಾಡ್ತಾರೆ. ಯಾವ ಟೈಮ್ಗೆ ಯಾವ ಟೈಮ್ ಬಂದ್ ಸಹಾಯ ಮಾಡ್ತಾರೆ ಗೊತ್ತಾ, ದೇವ್ರ ಟೈಮಿಂಗ್ಸ್ ಹೆಂಗೆ ಅಂತಂದ್ರೆ 12th hour. ಬೈಬಲ್ ಅಲ್ಲಿ ಫ್ರೀ ಇದ್ರೆ ನೀವೇನ್ ಮಾಡಿ ತೆಗೆದ್ಬಿಟ್ಟು ಓದಿ ಅದರ ಬೈಬಲ್ ಎಲ್ಲರಿ 12th hour ಅಂತ ಬರ್ತದೋ ತೆಗೆದ್ ನೋಡಿ ಅದರ ಅದೆಲ್ಲ ದೇವರು ಪ್ರೇಯರ್ಗೆ ಆನ್ಸರ್ ಮಾಡಿರೋಂತ ಒಂದು ಸಮಯಗಳು. 12th hour ಲಾಸ್ಟ್ ಕ್ಷಣ ಲಾಸ್ಟ್ ಕೊನೆ ಮೂಮೆಂಟ್ ಅವ್ರಿಗೆ ಏನ್ ಮಾಡ್ತಾರೆ ದೇವ್ರು ಪರೀಕ್ಷೆ ಮಾಡಿ ನೋಡ್ತಾರ. ಆ ಪರೀಕ್ಷೆ ಮಾಡಿದ ತಕ್ಷಣ ತಕ್ಕಂತ ಏನ್ ಮಾಡ್ತಾರೆ ದೇವ್ರು ಆ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿಸ್ಬಿಡ್ತಾರ ಒಂದು ದಾರಿ ನೋಡಿಸ್ತಾರೆ. ಅಬ್ರಹಾಮ್ ಏನ್ ಮಾಡ್ತಾರೆ ಇಸಾಕನ ಬಲಿ ಕೊಡಕ್ ಹೋಗ್ತಾನೆ ನೋಡಿ ಅಂತೀನಿ ಅಂದ್ರ ಅವ್ರ ಮನ್ಸಲ್ಲಿ ಏನ್ ಕಷ್ಟ ಆಗಿರ್ಬೋದು ಅರ ಅವ್ರಪ್ಪ ಇಷ್ಟು ಬುದ್ಧಿ ವಯಸ್ಸಿನ ಮಗು ಹುಡ್ತಾನೆ ಅಂತ ಅನ್ಬೇಕಾರೆ ಮಗು ಇಲ್ದಿರೋ ಕಷ್ಟ ಸಂಕಟ ಯಾರಿಗೆ ಗೊತ್ತ, ಅಬ್ರಹಾಮ್ ಗೊತ್ತು. ಸಾರಾಗಿ ಹೆಂಗೆ ಮನ್ಸಿರ್ದೆ ಅಂತಂದ್ಬಿಟ್ಟು ಯಾರು ಗೊತ್ತಿರ್ತಾರೆ, ಅಬ್ರಹಾಮ್ ಗೊತ್ತಿರ್ತಾರೆ. ಅದರ ಯಾಕೆ 100 ವರ್ಷ ಆದ್ರೂ ಸರಿ 90 ವರ್ಷ ಆದ್ರೂ ಸರಿ ಒಬ್ಬ ಹೆಂಗಸಿಗೆ ಮಕ್ಕಳಾಗಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ವೇದನೆ ಇರ್ತಂತ ಯಾರು ಗೊತ್ತಿರ್ತದೆ, ಎಷ್ಟು ದೊಡ್ಡ ಶ್ರೀಮಂತ ಅವನು ಮಲ್ಟಿ ಮಿಲಿಯನರ್ ಅವನು ಅದರ ಆದ್ರೂ ಕೂಡ ಅನ್ಬೇಕಾರೆ ಸಾರಾಗೆ ಏನ್ರಿ ಎಲ್ಲಾರ ಮುಂದೆ ತಲೆ ಎತ್ಕೊಂಡು ನಡೋಕೆ ಆಗ್ತಾ ಇರಲ್ಲ, ಸಾರಾಗೆ ಎಷ್ಟು ವೇದನೆ ಇರ್ತಾರೆ ಅದರ. ಇದು ಅಬ್ರಹಾಮ್ ಚೆನ್ನಾಗಿ ಗೊತ್ತಿರ್ತದೆ. ಅದರ ಅದಕ್ಕೆ ನೋಡ್ಬೇಕಾರೆ ಅಬ್ರಹಾಮ್ ಇಂಥ ಸಿಚುವೇಶನ್ ಯಾರನ್ನ ಹುಡುಕ್ತಾನೆ ಗೊತ್ತಾ, ದೇವ್ರನ್ನ ಹುಡುಕ್ತಾನೆ ನೋಡ್ರಿ. ಅದಕ್ಕೆ ಹೇಳೋದು ದಾವಿದು ಅದರ ನಾನು ದೇವ್ರನ್ನ ಹುಡ್ಕಕ್ ಮುಂಚೆ ಏನ್ರಿ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ನಾನು ಏನ್ ತಿಂತ ಇದೆ ಅದರ ಐ ವಾಸ್ ಅಫ್ಲಿಕ್ಟೆಡ್ ಬಿಫೋರ್ ಐ ಟರ್ನ್ ಟು ಗಾಡ್ ಅಂತ ಹೇಳ್ತಾರೆ. ಅದರ ಅಫ್ಲಿಕ್ಷನ್ಸ್ ಮುಖಾಂತರ ದೇವ್ರೇನ್ ಮಾಡಿದ್ ಅಬ್ರಹಾಮ್ ನೆಲ್ ಕರ್ದಿದ್ ಇವಾಗ ಎಲ್ಲಾನು ಹೋಗ್ಬಿಟ್ಟ ವಿಗ್ರಹಕ್ಕಾಗಿದೆ ಅಂತ ಹೇಳ್ತಾರೆ ಬೈಬಲ್ನಲ್ಲಿ. ಎಲ್ಲಾ ತರ ವಿಗ್ರಹನೆ ಮಾಡ್ಬಿಡ್ತಾನೆ ಅದರ ಆಮೇಲೆ ಏನ್ ಮಾಡ್ತಾರೆ ಕ್ಲೀನಾಗೆ ಓ ಏನಪ್ಪ ಇವೆಲ್ಲ ಆಕಾಶ ಸೃಷ್ಟಿ ಮಾಡಿರೋ ದೇವ್ರ ಹಿಂಗ ಅಂತ ಅವ್ರ ಮನ್ಸಲ್ಲೇ ಒಂದು ಸಂದೇಹ ಬಂದಿರ್ತಾರೆ. ನನ್ನ ಹತ್ರ ಏನೋ ಕೊರತೆ ಇಲ್ವಲ್ಲ ಯಾಕೆ ಏನು ಅಂತ ಕೇಳ್ಬೇಕಾರೆ ಅವ್ ದೇವ್ರೇನ್ ಮಾಡ್ತಾರೆ ಇವ್ರ ಮನ್ಸು ನೋಡ್ಬಿಟ್ಟು ಈಸ್ ರೈಟ್ ಪರ್ಸನ್ ಅಂತ ಕರಿತ ನೋಡ್ತೀರಿ. ಅದರ ಮುದಿ ವಯಸ್ಸಲ್ಲೇ ಒಬ್ಬನ್ಗೆ ಮಗನ್ ಕೊಟ್ಟಿರ್ಬೇಕಾರೆ ದೇವ್ರ ನೀನ್ ಏನ್ ಕೊಡಲ್ಲ ಅಂತ ಅವ್ನ್ ಏನ್ ಮನ್ಸಿತ್ತು ಅಂದ್ರೆ ಮಗನ ಬಲಿ ಕೊಡ ಅನ್ಬೇಕಾರೆ ಏನ್ ಮಾಡ್ತಾನೆ ಮಗನ ಬಲಿ ಕೊಡಕ್ಕೆ ರೆಡಿ ಆಗ್ತಾನೆ. ದೇವ್ರು ಯಾವಾಗ ಆನ್ಸರ್ ಮಾಡ್ದ ಅವ್ನ ಪ್ರೇಯರ್ನ ಅವ್ನ ಮನ್ಸಲ್ಲಿ ಕಷ್ಟ ಆಯ್ತು ಕೊಡೋದಕ್ಕೆ, ಆದ್ರೆ ದೇವ್ರು ಹೇಳ್ಬಿಟ್ಟಲ್ಲ ಅಂತ ಅವ್ನು ಮಾಡೋದನ್ನ ಅದನ್ನ ಜಯಿಸಿ 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 ಹೋಗೋದಕ್ಕೆ ಏನ್ ಮಾಡ್ತಾನೆ ಎಲ್ಲೇನ್ ಕತ್ತಿ ಎತ್ಕೊಂತಾನೆ ಕಡಿಯೋದಕ್ಕೆ ಅಂತ ಅದರ ಏನ್ ಮಾಡ್ತಾರೆ ದೇವ್ರ ಅವಾಗ ಸ್ಟಾಪ್ ಮಾಡ್ತಾನೆ. ದಟ್ ಈಸ್ ದ 12th hour. ಈ ಒಂದೇ ಒಂದ್ ಸೆಕೆಂಡ್ ಅಥವಾ ಒಂದ್ ಸ್ವಲ್ಪ ಏನಂತಾರೆ ಸ್ವಲ್ಪ ಸಮಯ ಬಿಟ್ಟಿದ್ರೆ ಅಬ್ರಹಾಮ್ ಏನ್ ಮಾಡಿದ್ರು ಕತ್ತಿನ ಹಾಕ್ಬಿಟ್ಟಿರೋ ಅಲ್ವರ. ಅದಕ್ಕೆ ದೇವ್ರೇನ್ ಮಾಡ್ತಾರೆ ಲಾಸ್ಟ್ ಮೂಮೆಂಟ್ ಇದೇ ದೇವ್ರು ನಮ್ಗೆ ಕೊಡ್ತಾನೆ ಟೆಸ್ಟ್. ಒಂದೊಂದು ಟ್ರಯಲ್ ಅಲ್ಲಿ ದಯವಿಟ್ಟು ಈ ಪಾಯಿಂಟ್ ನ ಯಾವತ್ತೂ ಮರಿಬೇಡ್ರಿ. ಆಯ್ತಾ, ನಾವು ಸ್ಟಡೀಸ್ ಮಾಡುವಂತ ಉದ್ದೇಶ ಏನು ಗೊತ್ತಾ, ಗಲಾತ್ಯ 4:19 ಹೇಳ್ತಾರೆ ಕ್ರಿಸ್ತನು ನಿಮ್ಮಲ್ಲಿ ಏನಾಗ್ಬೇಕು ಅದರ ಫಾರ್ಮ್ ಆಗ್ಬೇಕು. ಕ್ರಿಸ್ತನು ನಿಮ್ಮಲ್ಲಿ ಏನಾಗ್ಬೇಕು ಅಲ್ವಾ, ಉತ್ಪತ್ತಿ ಆಗ್ಬೇಕು. ಕ್ರೈಸ್ಟ್ ಲೈಕ್ನೆಸ್ ಡೆವಲಪ್ ಆಗ್ಬೇಕು. ವಾಟ್ ಈಸ್ ಕ್ರೈಸ್ಟ್ ಲೈಕ್ನೆಸ್? ಅದರ ಎಲ್ಲ ಆಂಗಲ್ ಅಲ್ಲಿ ನಮ್ಮ ಗುಣಲಕ್ಷಣಗಳಿಂದ ಎಲ್ಲ ಒಂದು ಇದ್ರಲ್ಲಿ ಏನಾಗಿರ್ಬೇಕು, ನಾವು ಕ್ರಿಸ್ತನ್ ತರ ಇರ್ಬೇಕು. ಅದರ ಇದೇ ದೇವ್ರು ನಮ್ಮನ್ನ ನೋಡುವಂತ ನೂತನ ಸೃಷ್ಟಿ ಉದ್ದೇಶ. ನೋಡಿ ಮೀಕಾದಲ್ಲಿ 4:4 ಯೋಗೇಶ್ ಬದರ್ ಓದಿ ಮೀಕಾ 4:4 ಓದಿ. ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು, ಅವುಗಳನ್ನು ಯಾರು ಎದುರಿಸರು. ಸೇನಾಧೀಶನಾದ ಯೆಹೋವನು ಬಾಯಿಯೇ ಇದನ್ನು ನುಡಿದನು. ಸರಿ, ರೈಟ್ ಮಾಡಿ. ಹೇಳ್ತಾರೆ ಒಬ್ಬೊಬ್ಬನು ಯಾವ್ದು ಕಡೆ ಕೂತ್ಕೊಂತಾನಂತಲ್ಲಿ ದ್ರಾಕ್ಷಾಬಳಿ ತನ್ನ ತನ್ನ ಏನ್ರಿ ಅಂಜೂರದ ಏನ್ರೆ ಕೆಳಗಡೆ ದ್ರಾಕ್ಷಾಲತೆ ಕೆಳಗಡೆ ಅಂಜೂರ ಕಡೆ ಕೂತ್ಕೊಂತಾನೆ ಅಂತ ಹೇಳ್ತಾರೆ ಒಬ್ಬೊಬ್ಬನು. ಅವಾಗ ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬನಿಗೆ ಬರುವಂತ ಮಂಚ ಯಾವ್ದ ಕಡೆ ಕೂತ್ಕೊಂಡಾಗ ದ್ರಾಕ್ಷಾಬಳ್ಳಿ ಇಲ್ಲ ಅಂತಂದ್ರೆ ಏನಂತಂದ್ಬಿಟ್ರ ಅಂಜೂರ ಕಡೆ. ಬೈಬಲ್ ಅಂಜೂರ ಅಂತಂದ್ರೆ ಇಸ್ರೇಲ್ ರಾಜ್ಯ ಅಲ್ದರ. ದ್ರಾಕ್ಷಾಬಳ್ಳಿ ಅಂತಂದ್ರೆ ದ್ರಾಕ್ಷಾಲತೆ ಅಂತಂದ್ರೆ ಏನ್ರಿ ಸಭೆ. ಪ್ರತಿಯೊಬ್ಬ ಮನುಷ್ಯ ಯಾರ ಕೆಳಗಡೆ ಇರ್ತಾನೆ ಅಂತಂದ್ರೆ ಏನ್ರಿ ಸಭೆ ಕೆಳಗಡೆ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯ ಏನ್ರಿ ಕೆಳಗಡೆ ಇರ್ತಾನೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಾಡೋದು ಯಹೂದ್ಯರಿಂದ ಒಂದು ಗುಂಪನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಇನ್ನೊಂದು ಗುಂಪನ್ನ ಯಾರನ್ನ ಆಯ್ಕೆ ಮಾಡ್ತಾ ಇದ್ರು ಇವತ್ತು ಅನ್ಯ ಜನಾಂಗದವರಿಂದ ಸಭೆ ಮಕ್ಕಳು ಏನ್ ಮಾಡ್ತಾರೆ ದೇವ್ರ ಆಯ್ಕೆ ಮಾಡ್ತಾರೆ. ಭೂಲೋಕ ಪಿತೃಗಳು ಅರ ಅವರೆಲ್ಲರಿಗೂ ಒಂದೊಂದರ ಗುಣಗಳು ಎಲ್ಲರೂ ಒಂದೇ ಗುಣಗಳು ಯಾರು ಇಲ್ಲ. ಒಬ್ಬೊಬ್ರಿಗೊಂದು ವೆರೈಟಿ ನೋಡ್ರಿ ಇದ್ರಿ. ಅದೇ ತರ ಯೇಸು ಕ್ರಿಸ್ತನ ಡಿಸೈಪಲ್ಸ್ ನೋಡಿದ್ರೆ 12 ಕ್ಯಾರೆಕ್ಟರ್ ಇರಿ. ಅದಕ್ಕೆ ಹೇಳ್ತಾರೆ ಆ ಕಡೆ ಈ ಕಡೆ ಮರಗಳಿತ್ತು ಏನ್ರಿ ಅದೇನ್ ಮಾಡ್ತಾ ಇತ್ತು ತಿಂಗಳಿಗೆ ಹೊಸ ಹೊಸ ಫಲಗಳನ್ನ ಕೊಡ್ತಾ ಇತ್ತು ರಸ್ತಲ್ಲಿ.
ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ? ಹಾಗೆ ಸಿಸ್ಟರ್, ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ? ನಾಗಿ ಸಿಸ್ಟರ್, ಸರಿ ಓಕೆ. ದಿವ್ಯಾ ಸಿಸ್ಟರ್ ಎಷ್ಟು ತಿಂಗಳಿದೆ ಒಂದು ವರ್ಷದಲ್ಲಿ? 12 ಬ್ರದರ್. ವೆರಿ ಗುಡ್. ಅದರ ಸೊ ಅದಕ್ಕೆ ಅಲ್ಲಿ ನೋಡ್ತೀರಿ 12 ತರ ಫಲಗಳು ಕೊಡ್ತಾ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಯೇಸು ಇರೋದು 12 ಡಿಸೈಪಲ್ಸ್, 12 ಅಪೋಸ್ಟಲ್ಸ್. ಅದರ ಈ 12 ಅಪೋಸ್ಟಲ್ಸ್ ಕಲಿದೆ 12 ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಇದೆ. ಅದರ ಈ ತರ 12 ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಗಳನ್ನ ಲೋಕದಲ್ಲಿ ಆಯ್ಕೆ ಮಾಡಿ 12 ಟೈಪ್ಸ್ ಆಫ್ ಪೀಪಲ್ ಮೇಲೆ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾವ್ರೆ, ಕರಿತಾವ್ರೆ. ಅಲ್ವರ ಅದ್ ನೋಡ್ಬೇಕ್ರೆ ಕೆಲವು ಜನ ಏನ್ ಫಾಸ್ಟ್ ಆಗಿದ್ದಾರೆ, ಕೆಲವು ಜನ ಸ್ಲೋ ಆಗಿದ್ದಾರೆ, ಅದರ ಪೀಠ ತರ ಚುರುಕಾಗಿದ್ದಾರೆ, ಅದರ ಆಮೇಲೆ ಗುಡುಗಿನ ಮರಿಗಳ ತರ ಏನಾಗವ್ರೆ ಕೆಲವು ಜನ ಇದಾರೆ ಆಸಕ್ತಿ ಉಳ್ಳವರು, ಕೆಲವು ಜನ ಹೆಂಗವ್ರೆ ಥಾಮಸ್ ತರ ಏನಾಗಿದ್ದಾರೆ ನಿಧಾನವಾಗಿದ್ದಾರೆ, ಆದ್ರೆ ಎಲ್ಲಾರು ಏನಾರು ಇದ್ರೆ ದೇವ್ರ ಮಕ್ಕಳು. ಈ ತರ ಲೋಕದ ಜನಗಳಿದ್ದಾರೆ, ಅವ್ರ ಮೇಲೆ ಅರ್ಥ ಮಾಡ್ಕೊಳಕ್ಕೋಸ್ಕರ ದೇವ್ರ ಬಿಟ್ಟವ್ರಿಗೆ. ಇದಕ್ಕೆ ಬ್ರದರ್ ಅಸಲ್ ಏನ್ ಹೇಳ್ತಂದ್ರೆ, ಏನಪ್ಪಾ ಯೇಸು ಕ್ರಿಸ್ತನ ಜೀವಿತದಲ್ಲಿ ಏನಕ್ಕೆ ಕಷ್ಟ ಸಂಕಟಲ್ಲಿ ಕೊಟ್ಟಂತ ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರ ಅದೇ ಯೇಸು ಕ್ರಿಸ್ತನ ಜೀವಿತದಲ್ಲಿ ಅವರು ಸುಸ್ತಾಗಿಲ್ವಾ, ಅವ್ರು ಯಾವತ್ತೂ ಬಂದ್ಬಿಟ್ಟು ಅವರು ಟಯರ್ಡ್ ಆಗಿಲ್ವಾ ಅಂದ್ರೆ ಟಯರ್ಡ್ ಆಗಿದ್ರು ನೋಡ್ತೀರಿ. ಅದರ ಅವ್ರಿಗೆ ಏನ್ ಹೋಯ್ತು ಅಂತ ಹೇಳ್ತಾರೆ, ಅದ್ಭುತ ಮಾಡ್ಬೇಕಾದ್ರೆ ಒಂದೊಂದ್ಸತಿಗೋ ಶಕ್ತಿ ಹೋಯ್ತು ನೋಡ್ರಿ. ಶಕ್ತಿ ಹೋಯ್ತು ಅಂದ್ರೆ ನೀವು ಯೇಸು ಕ್ರಿಸ್ತ ಅಂತ ಹೆಂಗಿತ್ತು ಶಕ್ತಿ? ಅವರು ಪರಿಪೂರ್ಣವಾದಂತ ಮನುಷ್ಯ. ಅವರು ಅದ್ಭುತ ಮಾಡ್ಬೇಕಾದ್ರೆ ಪ್ರತಿಯೊಂದ್ಸತಿಗೆ ಏನಾಗೋದು ಅವರಿಂದ ಎನರ್ಜಿ ಏನಾಗೋದು ಹೋಗೋದು ನೋಡಿರ್ತೀರಿ. ಅದರ ಇವಾಗ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ನಮ್ಗೆ ಏನಾಗ್ತೀವಿ ಎನರ್ಜಿ ಹೊರಟ. ಅದೇ ತರ ಯೇಸು ಕ್ರಿಸ್ತು ಎಲ್ಲಾರ್ಗು ಏನ್ರಿ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಅದ್ಭುತ ಮಾಡ್ತಾ ಮಾಡ್ತಾ ಯೇಸು ಕ್ರಿಸ್ತ ಆಯ್ತು. ಯೇಸು ಕ್ರಿಸ್ತ ಎನರ್ಜಿ ಏನೈತಿ ಇವತ್ತು ಬರ್ತಾ ಬರ್ತಾ ಅಲ್ಲಿ ಕಮ್ಮಿ ಆಯ್ತಾ ಹೋಯ್ತು. ಇದರಿಂದ ಯೇಸು ಕ್ರಿಸ್ತು ಬೇರೆಯವರ ಕಷ್ಟ ಸಂಕಟಗಳೇ ಮಾಡೋದು ಅಲ್ಲಿ ಅರ್ಥ ಮಾಡ್ಕೊಳಕ್ ಏನಾಯ್ತು ಅವ್ರಿಗೆ ನಾವು ಸಹ ಆಯ್ತು ಅಲ್ಲರ. ಅದಕ್ಕೆ ಹೇಳ್ತಾರಲ್ಲ ಏನ್ ನೋಡಿದ್ರಿ ಇಬ್ರು ಸ್ಟೂ 19 ಏನ್ ಓದ್ರಿ ಇವಾಗ ಏನ್ರಿ, ನಮ್ಮ ಹಾಗೆ ಶೋಧಿಸಲ್ಪಟ್ಟಿರೋದ್ರಿಂದ ಏನ್ರಿ ಶೋಧನೆ ಹೊಂದೋರಿಗೆ ಸಹಾಯ ಮಾಡಕ್ ಏನಾಗಿದ್ದಾರೆ ಅವರು ಶಕ್ತರಾಗಿದ್ದಾರೆ. ಅದರಿಂದ ದಯವಿಟ್ಟು ಎಲ್ಲಾರು ಏನ್ ಮಾಡಿ ನಿಮ್ ಮೈಂಡಲ್ಲಿ ಇಟ್ಕೊಡಿ, ನಮ್ಗೆ ಜೀವಿತದಲ್ಲಿ ಏನೇ ಒಂದು ಕಾಯಿಲೆನೆ ಇರ್ಬೋದು, ಬೇರೆ ಯಾವುದೇ ರೀತಿ ಅನಾನುಕೂಲ ಇರ್ಬೋದು, ಇದು ಬಂತು ಅಂದ್ರೆ ನಿಮ್ ದೇವ್ರು ಏನ್ ಮಾಡ್ತವ್ರೆ ಅಂತಂದ್ರೆ ನಮ್ಮ ಹತ್ರ ಪಾಠ ಕಲ್ಸೋದಿಕ್ಕೆ ಮಾಡ್ತವ್ರೆ. ಪಾಠ ಕಲ್ಸೋದಿಕ್ಕೇನೇನು ಇವ್ನು ಮಾಡ್ತೀನಿ, ಇವ್ನು ಏನೋ ಒಳ್ಳೆ ಪಾಠ ಕಲ್ಸಿನ ಆತರ ಅಲ್ಲ. ಏನ್ ಪಾಠ? ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆದಿಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಇವೆಲ್ಲ ಕೊಡ್ತಾರೆ ಅಂದ್ಬಿಟ್ಟು ಇದು ಮೈಂಡ್ ಅಲ್ಲಿ ಏನ್ ಮಾಡ್ಬೋದು ಪ್ರತಿಯೊಬ್ರು ಇಟ್ಕೊಬೇಕು. ಅಂದ್ರೆ ಅವಾಗ ನಾವೆಲ್ಲಾ ಲೋಕ ಜನಗಳ ಹತ್ರ ವರ್ತನೆ ಮಾಡ್ಬೇಕಾದ್ರೆ ಬಿಹೇವ್ ಮಾಡ್ಬೇಕಾದ್ರೆ ನಮ್ಮ ಮೈಂಡ್ ಏನಾಗ್ತಾರೆ ಫಸ್ಟ್ ಅವನ ಆ ದೃಷ್ಟಿಯಲ್ಲಿ ಏನಾಗ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದ್ರ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ಸ್ ನೋಡಿದ್ರಿ. ಬೈಬಲ್ ಅಲ್ಲಿ ಯಾರು ಯೇಸು ಕ್ರಿಸ್ತನ ಶಿಷ್ಯರುಗಳು ಕಾಯಿಲೆ ಬಿದ್ದಿರೋದು ಎಕ್ಸಾಂಪಲ್ ಇದೆಯಾ? ಯೇಸು ಕ್ರಿಸ್ತನ ಶಿಷ್ಯರುಗಳು ಯಾರ ಕಾಯಿಲೆ ಬಿದ್ದಿದಾರ? ಯಾರು ಇಲ್ಲ ಬ್ರದರ್. ವೀರಭದ್ರ ಬ್ರದರ್ ಯೇಸು ಕ್ರಿಸ್ತನ ಡಿಸೈಪಲ್ಸ್ ಯೇಸು ಕ್ರಿಸ್ತನ ಶಿಷ್ಯರುಗಳಿಗೆ ಯಾರಿಗೂ ಕಾಯಿಲೆ ಬಂದಿಲ್ವಾ? ವೆರಿ ಗುಡ್. ಅದರ ಪೌಲ್ ಒಂದ್ ಇತ್ತು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ವಿದ್ಯಾ ಸಿಸ್ಟರ್ ಬೇರೆ ಯಾರಿಗೋಹಾನನ್ಗಿತ್ತು. ಏನಿತ್ತು ಯೋಹಾನನ್ಗೆ? ಓಕೆ ವೆರಿ ಗುಡ್. ಓಕೆ ವಿದ್ಯಾ ಸಿಸ್ಟರ್ ವಿದ್ಯಾ ಕಾಮತ್ ಸರಿ ಓಕೆ ಹೇಳಿ. ಎಸ್ತರ್ ಕಾರ್ತಿಕ್ ಹಲೋ ಗೊತ್ತಿಲ್ಲ ಬ್ರದರ್. ಓಕೆ ಕಳೆದ ವಾಲ್ಯೂಮ್ಸ್ ಅಲ್ಲಿ ತಿಮೋತಿ ಬ್ರದರ್ ಹೇಳಿ. ಓಕೆ ಸುಧನಷ್ಟು ಹೇಳಿ. ತಿಮೋತಿ ಇನ್ನೊಬ್ರು ಯಾರ
ಸೊ ಈ ಮೂರ್ ಜನ ವ್ಯಕ್ತಿಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಬೈಬಲ್ ನಲ್ಲಿ ಬೇಕಂದ್ರೆ ಇವ್ರಿಗೆ ಎಲ್ಲರಿಗೂ ಏನಿತ್ತು ಅಂದ್ರೆ ಒಂದು ಕಾಯಿಲೆಗಳಿತ್ತು ಅದ್ರ ಅದಕ್ಕೆ ಏನ್ ಮಾಡ್ತಾರೆ ದ್ರಾಕ್ಷ ರಸ ತಗೋ ಅಂತ ಹೇಳ್ತಾರೆ ಅದರ ಆಮೇಲೆ ಏನ್ರಿ ಲೂಕೆ ಒಬ್ರು ಡಾಕ್ಟರ್ ಆಗಿದ್ರು ಅಂದ್ರೆ ಹೆಣ್ ಮಕ್ಳಿಗೆ ಕಾಯಿಲೆ ಡಾಕ್ಟರ್ ಹೋಗಿಲ್ಲ ಅಂತ ಏನಿಲ್ಲ ಇಲ್ಲ ಅದರ ಸದ್ಯ ನೋಡ್ಬೇಕ್ರೆ ದೇವರು ನಮ್ಗೆ ಏನ್ ಮಾಡಿದ್ರೆ ಅಂದ್ರೆ ಈ ನಾಲೆಜ್ ಎಲ್ಲ ಇನ್ಕ್ರೀಸ್ ಮಾಡಿದ್ರು ಯಾರು ಈ ಜ್ಞಾನಗಳನ್ನ ಆರ್ಥಿಕದಲ್ಲಿ ಹೆಚ್ಚಾಗಿ ಮಾಡಿರೋದು ಯಾರು ಅಂದ್ರೆ ನಮ್ಮ ತಂದೆ ಅದರ ಸದ್ಯ ನೋಡ್ಬೇಕ್ರೆ ನಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಅಂತಂದ್ರೆ ಅದಕ್ಕೆ ಸೂಕ್ತವಾಗಿರೋಂತ ಒಂದು ಔಷಧಿಗಳನ್ನ ತಗೊಳೋದೇನ್ರಿ ದೇವ್ರ ಮಕ್ಳ ಕರ್ತವ್ಯ ಅಂದ್ರೆ ಯಾಕಂದ್ರೆ ನಾವ್ ಇನ್ನ ಶರೀರದಲ್ಲಿ ಇರೋದ್ರಿಂದ ಮೃತ್ಯು ಶರೀರದಲ್ಲಿ ಇರೋದ್ರಿಂದ ಎಲ್ಲಾ ತರ ಒಂದು ಕಾಯಿಲೆಗಳು ಬರುವಂತ ಸಾಧ್ಯತೆಗಳೇನೈತೆ ನಮ್ಗೊಂದಿರ್ತದೆ ಅದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಜಾಗೃತಿ ಏನ್ ಮಾಡಕ್ಕ ನಮ್ ನೂತನ ಸೃಷ್ಟಿನ ದೇವ್ರಿಗೆ ಸೇವೆಗೆ ಸಲ್ಸೋದಕ್ಕೆ ಮಾಡಕಂದ್ರೆ ಇದನ್ನ ಪ್ರಾಪರ್ ಆಗಿ ಮಾಡಕ್ಕದನ್ನ ಯೂಟಿಲೈಸ್ ಮಾಡಂಗೆ ಇರ್ಬೇಕು ಅದ್ರ ವೆರಿ ಗುಡ್ ಸೊ ನಾವ್ ಏನ್ ಮಾಡಿದ್ರೆ ಇಲ್ಲಿವರೆಗೂ ಓದಿದ್ರೆ ಅಂದ್ರೆ ಈ ವಾರ ನಾವ್ ಅದನ್ನ ಕಂಟಿನ್ಯೂ ಮಾಡೋಣ ಅಂದ್ರೆ ನಿಮ್ಮ ಹತ್ರ ದಯವಿಟ್ಟು ಒಂದು ರಿಕ್ವೆಸ್ಟ್ ಈ ಸ್ಟಡಿ ಆಗಿದ್ಮೇಲೆ ಈ ರೆಕಾರ್ಡಿಂಗ್ ನ ನಾವು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರಿ ನೀವು ಫ್ರೀ ಇರ್ಬೇಕಾದ್ರೆ ದಯವಿಟ್ಟು ಇನ್ನೊಂದ್ಸರಿ ಏನ್ ಮಾಡಿ ನೀವು ಕೇಳಿ ಕೇಳ್ಬಿಟ್ಟು ಇನ್ನ ಮೆಲ್ಕ್ ಹಾಕಿ ವಾಲ್ಯೂಮ್ ನಲ್ಲಿ ಇರೋದನ್ನ ದಯವಿಟ್ಟು ನೀವೇನ್ ಮಾಡಿ ನೀವು ಅದನ್ನ ಇನ್ನೊಂದ್ಸರಿ ರಿವೈಸ್ ಮಾಡಿ ನಿಮ್ಮ ಆತ್ಮಿಕ ಜೀವನಕ್ಕೆ ಒಳ್ಳೇದಾಗ್ತದೆ ಆಯ್ತಾ ಸರಿ ಈ ವಾರ ನಾವ್ ಏನ್ ಮಾಡೋಣ ನಮ್ಮ ಸ್ಟಡಿ ಬರೋಣ ಸಿಕ್ಸ್ ವಾಲ್ಯೂಮ್ ಚಾಪ್ಟರ್ ನಂಬರ್ 15 ಕನ್ನಡದಲ್ಲಿ ಪೇಜ್ ನಂಬರ್ 347 ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 633 ಲಾಸ್ಟ್ ಪ್ಯಾರಾಗ್ರಾಫ್ ಇದನ್ನ ಇವಾಗ ಓದೋಣ ನಾವು ಮಾನವರಿಗೆ ಸರ್ವೇ ಸಾಮಾನ್ಯವಾದ ಈ ಎಲ್ಲಾ ಶಾರೀರಿಕ ಆಪತ್ತುಗಳಿಗೆ ಸೈತಾನನು ಪ್ರತ್ಯಕ್ಷವಾಗಿ ಅಲ್ಲದೆ ಪರೋಕ್ಷವಾಗಿ ಚಿತಾವಣೆಗಾರನಾಗಿದ್ದಾನೆ ಆದಾಗ್ಯೂ ಅಪೋಸ್ತಲನು ಅಂತಹ ಅನುಭವಗಳಲ್ಲಿ ತಾನು ದೇವರಿಂದ ಕೈಬಿಟ್ಟವನು ಎಂದು ಪರಿಗಣಿಸುವುದಿಲ್ಲ ಬದಲಾಗಿ ಇವುಗಳು ತಾನು ಕರ್ತನಿಗಾಗಿ ಸತ್ಯಕ್ಕಾಗಿ ಸಹಿಸಿಕೊಂಡು ದೇವರಿಗೆ ಮಾಡುವಂತೆ ಅನುಮತಿಸಲ್ಪಟ್ಟ ಅರ್ಪಣೆಯ ಭಾಗವಾಗಿದೆ ಎಂದು ಆತನನ್ನು ಮಹಿಮೆ ಪಡಿಸುತ್ತಾನೆ ಇದು ಇತರರಿಗಿಂತ ಹೆಚ್ಚಾದಾಗ ಸೊ ಅದಕ್ಕೆ ಕರ್ತನ ಪ್ರಿಯತೆ ಅಂತ ಸಹೋದರ ಸಹೋದರಿಗಳೇ ನೋಡ್ಬೇಕಾದ್ರೆ ಏನ್ರಿ ಖಂಡಿತವಾಗ ಲೋಕದಲ್ಲಿ ಕಾಯಿಲೆ ಕಷ್ಟ ಸಂಕಟ ಮರಣ ಇವೆಲ್ಲ ಬಂದ್ಬಿಟ್ಟು ಏನ್ರಿ ಸೈತಾನದಿಂದ ಬಂದಿರಂತ ಏನ್ರಿ ಒಂದು ಪ್ರತಿಫಲ ಅವ್ರೆ ಏನಂದ್ರೆ ಪಾಪ ಕೊಡೋ ಅಂತ ಸಂಬಳನೇ ಇರ್ಬೋದು ಅವ್ರ ಅದ್ರಲ್ಲಿ ಡೌಟೇ ಇಲ್ಲ ಆದ್ರೆ ದೇವ್ರ ಮಕ್ಳ ಜೀವಿತಗಳಲ್ಲಿ ಏನಂದ್ರೆ ದೀಸ್ ಆರ್ ಎಕ್ಸ್ಪೀರಿಯನ್ಸಸ್ ಅದರ ವಿಚ್ ಟೇಕ್ ಅಸ್ ಟು ದ ಡಿವೈನ್ ನೇಚರ್ ಅದರ ಇಂದ ಕ್ರಿಸ್ತನ ಸ್ವರೂಪ ಬೆಳೆಯೋದಿಕ್ಕೆ ನಮ್ಗೆ ಅನುಕೂಲವಾದಂತ ಸಾಧನೆಗಳು ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾನು ಕೊಂಡಾಡ್ತೀನಿ ನಾನು ಹೋಗ್ಲಾಡ್ತೀನಿ ಯಾವ್ದ್ರಲ್ಲಿ ತುಂಬಾ ನಾನು ಗ್ಲೋರಿ ಮಾಡ್ತೀನಿ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಯಾವತ್ತು ಬಂದ್ಬಿಟ್ಟು ಏನ್ರಿ ದೇವ್ರ ನನ್ ಕೊಟ್ಟಂತ ದರ್ಶನಗಳಲ್ಲಿ ಅಂತ ಹೇಳಲೇ ಇಲ್ಲ ಅದೆಲ್ಲದಕ್ಕಿಂತ ಬದಲಾಗಿ ಏನ್ರಿ ನನಗೆ ದೇವ್ರು ಕೊಟ್ಟಂತ ಒಂದು ಬಲಹೀನತೆಗಳನ್ನ ಏನ್ ಮಾಡ್ತೀನಿ ತುಂಬಾ ನಾನು ದೇವ್ರಿಗೆ ನಾನು ಕೊಂಡಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಐ ರಿಜಾಯ್ಸ್ ಇನ್ ಮೈ ಇನ್ಫಾರ್ಮಿಟೀಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಪೋಸ್ಟಲ್ ಪೌಲ್ ನಮ್ಗೆ ಬೈಬಲ್ ಹೇಳೋದ್ ನೋಡ್ತೀರಿ ಅಂದ್ರ ಅದಕ್ಕೆ ಬೇಕಾದ್ರೆ ಓದಿ ಅಂತೀನಿ ಏನ್ರಿ ಎರಡನೇ ಕುರಿತ 11:30 ಎರಡನೇ ಕುರಿತ 11:30 ವೀರಭದ್ರ ಓದ್ತೀರಾ ಎರಡನೇ ಕುರಿತ 11:30 ವೀರಭದ್ರ ಓದಕ್ಕಾಗ್ತದ ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯದಲ್ಲಿ ಹೊಗಳಿಕೊಳ್ಳುವೆನು ನಾನು ಹೊಗಳಿಕೊಳ್ಳಬೇಕಾದ್ರೆ ಯಾವ್ದಾದ್ರು ಹೊಗಳಿಕೊಳ್ತೀನಿ ನನ್ನ ಬಲಹೀನತೆಗಳು ಅಂತ ಹೇಳ್ತಾರೆ ಅದರ ಯಾಕೆ ಅಂತಂದ್ರೆ ಇದ್ರಲ್ಲಿ ಏನ್ರಿ ದೇವ್ರ ಕೃಪೆ ಏನಾಗಿದೆ ಅಂತಂದ್ರೆ ನನ್ನ ಕಟ್ಟಲಿ ಸೋದರ ಸೋದರಿಗಳೇ ಏನ್ರಿ ಯಾವ ವಿಚಾರದಲ್ಲಿ ಏನ್ರಿ ಒಳ್ಳೆ ಅಂದ್ರೆ ದೇವ್ರು ಒಂದು ಕೊಟ್ಟಂತ ಒಂದು ಬಲಹೀನತೆಗಳು ಅದರ ಅನೇಕ ಒಂದು ಏನ್ರಿ ಶೋಧನೆಗಳಲ್ಲಿ ಏನ್ ಮಾಡ್ತೀನಿ ತುಂಬಾ ಸಂತೋಷ ಪಡ್ತೀನಿ ಯಾಕಂದ್ರೆ ನಾವು ಕ್ರಿಸ್ತನ್ ಅರ್ಥ ಹತ್ರವಾಗೋದಕ್ಕೆ ಏನ್ ಮಾಡ್ತೀನಿ ಪ್ಯಾರಾಗ್ರಾಫ್ ಓದೋಣ ಅಂದ್ರೆ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಶೋಭಾ ಸಿಸ್ಟರ್ ಓದಕ್ಕಾಗ್ತಾರ ಶೋಭಾ ಸಿಸ್ಟರ್ ಓದ್ತೀರಾ ಓಕೆ ಅನು ಸಿಸ್ಟರ್ ಓದ್ತೀರಾ ಹೀಗಿದ್ದಾಗ್ಯೂ ನಾವು ನೀತಿಯ ಸಲುವಾಗಿ ಸಂಭವಿಸುವ ಶ್ರಮೆ ಹಾಗೂ ಅಪರಾಧಗಳ ನಿಮಿತ್ತ ಅನುಭವಿಸುವ ಯಾತನೆ
ಇವುಗಳ ವ್ಯತ್ಯಾಸವನ್ನು ಕಂಡುಕೊಳ್ಳಬೇಕು. ಇತರರ ಸಂಗತಿಗಳಲ್ಲಿ ಕೆಟ್ಟ ಕಾರ್ಯಗಳಲ್ಲಿ ಅನಾವಶ್ಯಕ ತಲೆ ಹಾಕುವುದರಿಂದ ಹೆಚ್ಚಾದ ಶ್ರಮೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಅಪೋಸ್ತಲನು ನಮ್ಮ ಗಮನಕ್ಕೆ ತರುತ್ತಾನೆ. ನಾವು ಇದಕ್ಕೆ ಹೊಟ್ಟೆ ಪಾಕತನವನ್ನು ನಿಶ್ಚಿತಪಡಿಸಬಹುದು. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಫಿಲಿಪ್ಪ 3:19. ಈ ಕೆಡುಕುಗಳಲ್ಲಿ ಸ್ವಯಂ ನಿಯಂತ್ರಣ ಇಲ್ಲದಿರುವಿಕೆಯು ಅನೇಕ ತಾಪತ್ರಯಗಳನ್ನು ಉಂಟು ಮಾಡುತ್ತದೆ. ಇವುಗಳನ್ನು ನೀತಿಯ ನಿಮಿತ್ತ ತಾಳುವ ಶ್ರಮೆಯೆಂದು ಎಣಿಸಬಾರದು. ಇಂತಹ ಯಾತನೆಗಳಲ್ಲಿ ಯಾರೂ ಸಂತೋಷ ಪಡದಿರಲಿ, ಬದಲಾಗಿ ಶೋಕಿಸಲಿ, ಉಪವಾಸವಿದ್ದು ಪ್ರಾರ್ಥಿಸಲಿ, ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಲಿ. ಆದರೆ ತನ್ನ ಅತ್ಯುತ್ತಮ ನಿರ್ಣಯದಲ್ಲಿ ನೂತನ ಸೃಷ್ಟಿಯು ದೈವಾನುಗ್ರಹದಿಂದ ತನ್ನ ಅವಕಾಶದ ಬಾಗಿಲು ತೆರೆದಿದೆ ಎಂದು ತೋರಿ ಬಂದಾಗ ನೂತನ ಸೃಷ್ಟಿಯು ಅದನ್ನು ಶ್ರದ್ಧೆಯಿಂದ ಮತ್ತು ಸ್ವಾರ್ಥ ತ್ಯಾಗದೊಡನೆ ಪ್ರವೇಶಿಸಬೇಕು. ಇದರ ಪರಿಣಾಮ ದೈಹಿಕ ವ್ಯಾಧಿಗಳು ಉಂಟಾಗಬಹುದು. ಇದನ್ನು ಈ ಲೌಕಿಕರು ಅವಿವೇಕದ ಗುರುತೆಂದು ತಿಳಿಯಬಹುದು. ಆದರೆ ಆತನು ಇದಕ್ಕಾಗಿ ನಾಚಿಕೆ ಪಡದೆ ಅಂತಹ ಸಂಕಟಗಳಿಗಾಗಿ ದೇವರನ್ನು ಮಹಿಮೆಪಡಿಸಲಿ. ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುವ ಯೋಗ್ಯತೆಯ ಬಾಧ್ಯತೆಯಲ್ಲಿ ಸಂತುಷ್ಟರಾಗಿರಬೇಕು. ವೆರಿ ಗುಡ್. ಅದರ ಅನ್ನ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಇದನ್ನ ನೋಡ್ಬೇಕಪ್ಪ ಏನಪ್ಪ ನೋಡ್ಬೋದು ಅಂತಂದ್ರೆ, ಎಂತಾರೆ, ಕ್ರಿಸ್ತನ್ಗಾಗಿ ಅನುಭವಿಸೋದು ಮತ್ತೆ ನಮ್ಮ ತಪ್ಪುಗಳ ನಿಮಿತ್ತ ಅನ್ಯಾಯವಾಗಿ ಅನ್ಯಾಯ ಮಾಡಿ ಅನುಭವಿಸೋದಕ್ಕೆ ಏನ್ರಿ ಎಡ್ಗೋ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರಲ್ಲ, ಏನ್ರಿ ನಾವು ಯಾರು ಎಂದ್ರೆ ನಾವು ನಿಂದನೆಗಳನ್ನ ಅವಮಾನಗಳನ್ನ ಅನುಭವಿಸ್ಬೇಕಾದ್ರೆ ಯಾರೋ ಒಬ್ರು ಏನ್ರಿ ಬೇರೆಯವ್ರ ವಿಚಾರದಲ್ಲಿ ತಲೆ ಹಾಕಿ ಅಲ್ಲ ಕೆಟ್ಟ ಒಂದು ವ್ಯಕ್ತಿಗಳ ತನ ಮಾಡ್ಬಿಡ್ತಾವ ಅನುಭವಿಸಲಾಗಿರ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಬಂದ್ಬಿಟ್ಟು ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಒಂದು ಏನ್ರಿ ಉಪದ್ರವಗಳು ಖಂಡಿತವಾಗೂ ಅಲ್ವೇ ಇಲ್ಲ ಅಂದ್ರೆ ಅದನ್ನ ನೋಡ್ಬೇಕು. ರಸಲ್ ಹೇಳ್ಬೇಕಂತ ಹೊಟ್ಟೆ ಬಾಕ್ರು ಅಂತ ಹೇಳ್ತಾರೆ. ಸುಮ್ ಸುಮ್ನೆ ಹೋಗ್ಬಿಟ್ಟು ಏನ್ ಮಾಡ್ತಾರ ಎಲ್ಲಾ ಕಡೆ ಅರೌಂಡ್ ನಡೀತಾರದು, ಸುಮ್ನೆ ಕೂದ ತಿಂತಾ ಇರೋದು, ಅದರ ಸುಮ್ಮನೆ ಕಾಲಹರಣೆ ಮಾಡ್ತಾರದು, ಅದರ ಏನೋ ಏನ್ ಮಾಡೋದಿಲ್ಲ, ಕ್ರಿಸ್ತನಲ್ಲಿ ಏನೋ ಒಂದು ಕೆಲಸ ಮಾಡೋದಿಲ್ಲ, ಅದರ ಬೇರೆ ಲೋಕದಲ್ಲಿ ಕೂಡ ಏನ್ ಮಾಡೋದಿಲ್ಲ, ಹೌದು ಏನಕ್ಕೆ ಕೆಲಸ ಮಾಡ್ತಾರೆ ಅಂತಾರೆ. ಬಿಸಿ ಬಾಡಿಸ್ ತರ ಇರೋದು ಅಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಏನ್ ಮಾಡ್ತಾರೆ, ಸುಮ್ಮನೆ ಕಾಲಗಳನ್ನ ಕಳೀತಾ ಇರೋದು, ಅದರ ಅಥವಾ ಲೌಕಿಕ ವಿಚಾರಗಳನ್ನ ಮಾಡ್ತಾ ಏನ್ ಮಾಡಿದವರು ಅವ್ರ ಕಾಲಗಳನ್ನ ಕಳಿಯಂತ ಬಂದ್ಬಿಟ್ಟು ಈ ವಿಚಾರದಲ್ಲಿ ಹಿಂಗೆಲ್ಲ ಮಾಡಿ ನಾವು ಸಫರ್ ಮಾಡೋದಾದ್ರೆ ಇದೆಲ್ಲ ಬಂದ್ಬಿಟ್ಟು ಏನ್ರಿ ಕ್ರಿಸ್ತನ ಒಂದು ನಿಮಿತ್ತವಾಗಿ ಅನುಭವಿಸುವಂತ ಒಂದು ಅನುಭವಗಳು ಅಲ್ಲ. ಇದರಲ್ಲಿ ಯಾರು ದಯವಿಟ್ಟು ಏನ್ ಮಾಡ್ಲಿ ಈ ತರ ಸಫರ್ ಮಾಡದೇ ಇರ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಸೈನ್ಸೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ಬದಲಾಗಿ ಏನ್ರಿ ನೂತನ ಸೃಷ್ಟಿಯಾದವರು ಏನ್ರಿ ದೇವ್ರು ಎಲ್ಲಿ ಡೋರ್ ಓಪನ್ ಮಾಡ್ತಾರೋ ಏನ್ರಿ ತನ್ನ ಒಂದು ಏನ್ರಿ ಸ್ಯಾಕ್ರಿಫೈಸ್ ಮಾಡೋದಿಕ್ಕೆ ಅದರ ದೇವ್ರ ಒಂದು ಅವಕಾಶ ಕೊಟ್ಟವಾಗ ತುಂಬಾ ಆಸಕ್ತಿಯಿಂದ ಮಾಡಕೋ ಅದ್ರಲ್ಲಿ ಹೋಗಿ ಅಥವಾ ಅದರಲ್ಲಿ ನಾವು ನಮ್ಮ ಒಂದು ಜೀವಿತನ ನಾವು ಅಲ್ಲಿ ಕಳಿಬೇಕಾದ್ರೆ ನಮ್ಮ ಟೈಮ್ ಆಗ್ಲಿ ನಮ್ಗಿರೋ ಎಲ್ಲ ಟ್ಯಾಲೆಂಟ್ ಕಂಡ ಅಲ್ಲಿ ಕಳಿಬೇಕಾದ್ರೆ ನಮಗೇನಾಗ್ತದೆ ಅನೇಕ ವಿಧವಾದ ಒಂದು ತೊಂದರೆಗಳಾಗ್ತಾರೆ ಗೊತ್ತಾ. ಈ ತೊಂದರೆಗಳಾಗ್ಲಿ ಅಥವಾ ನಮಗೇನೋ ಒಂದು ಕಾಯಿಲೆಗಳಾಗ್ಲಿ ನಮ್ಗೇನೋ ಒಂದು ಏನ್ರಿ ಒಂದು ಕಷ್ಟಗಳಾಗ್ಲಿ ಬಂದವಾಗ ಇದು ಬಂದ್ಬಿಟ್ಟು ಏನ್ರಿ ಇದು ಬಂದ್ಬಿಟ್ಟು ದೇವರ ಒಂದು ಇಂದ ನಿಮಿತ್ತವಾಗಿ ಬಂದಿರೋಂತ ಒಂದು ಆಗಿರ್ತದೆ. ಅದನ್ನ ಲೋಕದವರು ಇದನ್ನ ಯಾತರ ನೋಡ್ತಾರೆ ಅಂತಂದ್ರೆ ಇದೇನೋ ಉಂಟು ಒಂದು ಏನ್ರಿ ದೇವರಿಂದ ಬಂದಂತ ಒಂದು ಶಿಕ್ಷೆ ತರ ಅಥವಾ ಏನ್ರಿ ದೇವರಿಂದ ಧಿಕ್ಕರಿಸಲ್ಪಟ್ಟವರು ಏನ್ರಿ ದೇವರ ಒಂದು ಇದಕ್ಕೆ ಕೋಪಕ್ಕೆ ಗುರಿಯಾದವರು ಅಂತ ಎಣಿಸ್ಬೋದು ಅಥವಾ ಏನ್ರಿ ಒಂದು ಬೇಡದಂತ ವಿಚಾರ ಅಂತ ಅನ್ಸ್ಬೋದು. ಆದ್ರೆ ಈ ವಿಚಾರದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನ ಒಂದು ಬಾಧೆಗಳಲ್ಲಿ ಅಂದ್ರೆ ಅವ್ರು ಕೂಡ ಏನ್ರಿ ದೇವರ ಸೇವೆ ಮಾಡ್ತಾ 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 ಏನಾಗಿತ್ತು ಅವ್ರಿಗೆ ಅನೇಕ ಒಂದು ವಿಚಾರಗಳೇನಂತ ಅವ್ರ ಅನುಭವ ಪಟ್ಟವರಾಗಿದ್ರು. ಅದರ ಇದು ಏನಾಗಿತ್ತು ಅಂದ್ರೆ ಏನ್ರಿ ದೇವ್ರಿಗೆ ಶ್ಲಾಘ್ಯವಾಗಿತ್ತು ಅಂತ ಹೇಳ್ತಾರೆ. ಅದರ ಅದಕ್ಕೆ ಬೇಕಾದ್ರೆ ಒಂದು ವಚನ ಓದ ನೋಡಿದ್ದೀನಿ ಪೇತರಲ್ಲಿ ಹೇಳ್ತಾರೆ ಪೀಟರಲ್ಲಿ ಬುಕ್ ಆಫ್ ಪೀಟರ್ ಫಸ್ಟ್ ಪೀಟರ್ ಓಕೆ ಫಸ್ಟ್ ಪೀಟರ್ 4:15-16 ಫಸ್ಟ್ ಪೀಟರ್ 4:15-16 ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ವೆರಿ ಗುಡ್. ಅದರ ನಂತರ ಯಾತರ ಎಂತಾರೆ ಬಾಧೆ ಪಡೋರು ಆಗಿರ್ಬಾರ್ದು, ಯಾತರ ಬಾಧೆ ಪಡಬೇಕಾಗಿರ್ಬೇಕು ಅಂತ ಬಂದ್ಬಿಡ್ತಾರೆ.
ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅದನ್ನ ನೋಡ್ಬೇಕು ನಮ್ಗೆ ನಮ್ಗೆ ರೋಲ್ ಮಾಡಲ್ ಯಾರಂದ್ರೆ ಕ್ರೈಸ್ಟ್ ಅಂದ್ರೆ ಕ್ರೈಸ್ಟಿನ ಜೀವಿತ ನೋಡಿದ್ರೆ ನಮ್ಗೆ ಏನಾಗ್ತಾರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ ನಾವು ಯಾವ ಜಾಡಿಯಲ್ಲಿ ಇದ್ದೀವಿ ಎಲ್ಲಿ ನಡೀತಾ ಇದ್ರೆ ಹೆಂಗ್ ಅಂದ್ರ ಸರಿ ವೆರಿ ಗುಡ್ ಅದರ ಸೊ ವಾಲ್ಯೂಮ್ ನಲ್ಲಿ ಏನ್ ಮಾಡೋದ ಹಂಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನ ಕಂಟಿನ್ಯೂ ಮಾಡೋಣ ಅದರ ವಿದ್ಯಾ ಸಿಸ್ಟರ್ ಓದ್ಬೋದಾ ವಿದ್ಯಾ ಸಿಸ್ಟರ್ ಓದಕ್ಕಾಗ್ತದ ವಾಲ್ಯೂಮ್ ಓದ್ತೀನಿ ಬ್ರದರ್ ನಿಜವಾಗಿಯೂ ವ್ಯಾಧಿಗಳು ಪಾಪ ಇಲ್ಲವೇ ಸ್ವಾರ್ಥೆಯ ಕಾರಣವಲ್ಲದೆ ಬೇರೆ ಕಾರಣಗಳಿಂದ ಬರುವುದಾದರೆ ಅದನ್ನು ತಾಳ್ಮೆಯಿಂದಲೂ ಕೃತಜ್ಞತೆಯಿಂದಲೂ ಸ್ವೀಕರಿಸಬೇಕು ಮತ್ತು ಇದು ಗೋಳಾಡುತ್ತಿರುವ ಸೃಷ್ಟಿಗಳಿಗಾಗಿ ಪಡುವ ಅನುಕಂಪದಿಂದ ದೊರೆಯುವ ಪಾಠ ಮತ್ತು ಸಹಸ್ರ ವರ್ಷದ ಆಳ್ವಿಕೆಯ ಅರುಣೋದಯದಲ್ಲಿ ಈ ಶಾಪ ವಿಮೋಚನೆಯಾಗುತ್ತದೆ ಎಂಬ ನಿರೀಕ್ಷೆ ಮತ್ತು ನಂಬಿಕೆ ಎಂದು ತಿಳಿಯಬೇಕು. ಹೃದಯದಲ್ಲಿ ಉಂಟಾಗುವ ಕೃಪೆಯು ಜೀವನದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಅನುಕೂಲಕರ ಪ್ರಭಾವವನ್ನು ಬೀರುವುದಾಗಿದೆ. ಆದರೆ ಅವುಗಳು ಯಾವುದೇ ಚಮತ್ಕಾರ ಮಧ್ಯಸ್ಥಿಕೆ ಇಲ್ಲದೆ ನಮ್ಮ ಮರ್ತ್ಯ ಶರೀರಗಳನ್ನು ರಂಜಿಸಲಾರದು ಅಥವಾ ದುರಸ್ತಿಗೊಳಿಸಲಾರದು. ದೇವರು ಅಂತಹ ಚಮತ್ಕಾರಗಳನ್ನು ಸೂಚಿಸುವುದಿಲ್ಲ, ಯಾಕೆಂದರೆ ಇವುಗಳು ನಮ್ಮನ್ನು ವಿಶ್ವಾಸದ ಮೂಲಕ ನಡೆಗೊಳಿಸದೆ ತಮ್ಮ ದೃಷ್ಟಿಗೆ ತಕ್ಕಂತೆ ನಡೆಯುವ ಮತ್ತು ಸಭೆಯಲ್ಲಿ ದೇವರು ಇಂದು ಬಯಸದ ಒಂದು ವರ್ಗವನ್ನು ಹುಟ್ಟು ಹಾಕುವ ಗಂಡಾಂತರ ಉಂಟು ಮಾಡುವುದಾಗಿದೆ. ನಾವೀಗಲೇ ಕಂಡುಕೊಂಡಂತೆ ಆತನು ನಂಬಿಕೆಯ ಮೂಲಕ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುತ್ತಾನೆ. ಪ್ರತಿಯಾಗಿ ಎಂದಿನಂತೆ ಅಸಂಪೂರ್ಣರಾಗಿ ಜೀವಿಸುವಾಗಲೂ ಆತನು ನಮ್ಮನ್ನು ಸಂಪೂರ್ಣರನ್ನಾಗಿ ಪರಿಗಣಿಸುತ್ತಾನೆ. ಹೃದಯದಲ್ಲಿನ ಕೃಪೆಯು ನಮ್ಮನ್ನು ಬಿಸಿಲು ಮತ್ತು ಚಳಿಯ ಅಥವಾ ಹಸಿವು ಬಾಯಾರಿಕೆಯ ಪ್ರಭಾವಗಳನ್ನು ತಡೆಗಟ್ಟಲು ಅಸಾಧ್ಯವಾಗಿರುವಾಗ ಅವನ್ನು ಪರಲೋಕದ ತಂದೆಯ ಮೇಲೆ ವಿಶ್ವಾಸ ಬಿಡುವುದರ ಮೂಲಕ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಮಾಡಬಹುದಾದರೂ ಸಂಪೂರ್ಣವಾಗಿ ಅವುಗಳ ಅರಿವಿರದಂತೆ ಮಾಡಲಾರದು. ಎಲ್ಲಾ ಸಂಗತಿಗಳು ಅವನ್ನು ಒಳ್ಳೆಯ ರೀತಿಯಾಗಿ ತಾಳ್ಮೆ ಮತ್ತು ವಿಶ್ವಾಸದಿಂದ ತೆಗೆದುಕೊಳ್ಳುವುದಾದರೆ ಕೊನೆಗೆ ಅವುಗಳು ನಮಗೆ ಒಳಿತನ್ನೇ ಉಂಟು ಮಾಡುತ್ತವೆಂಬ ವಿಶ್ವಾಸ ನಮಗಿರಬೇಕು. ನೋಡ್ಬೇಕು ನೋಡಿ, ನಾನು ಮೊದ್ಲೇ ಹೇಳದಂತಾನೆ ಏನ್ರಿ, ನಮ್ಮ ಜೀವಿತದಲ್ಲಿ ಏನಾರ ಒಂದು ಕಾಯಿಲೆಗಳೇನಂತ ಬಂತು ಅಂತಂದ್ರೆ ಏನ್ರಿ ಏನಂತಾರೆ, ಫಾರ್ ನಾಟ್ ಸಿನ್ಫುಲ್ ಆರ್ ಸೆಲ್ಫಿಶ್ ರೀಸನ್ಸ್ ಅಂದ್ರೆ ನಮ್ಮಲ್ಲಿ ಏನ್ರಿ ಯಾವ್ದೇ ಯಾವ್ದೋ ಒಂದು ಸಡನ್ ಆಗಿ ಏನೋ ಒಂದು ಕಾಯಿಲೆ ಬರ್ತಾರೆ, ಅಂದ್ರೆ ನಮ್ಮಲ್ಲಿ ಏನಂತಾರೆ ಒಂದು ಪಾಪದ ನಿಮಿತ್ತವಾಗೋ ಅಥವಾ ಏನೋ ಬರ್ತಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಬೇರೆ ತರ ಅರ್ಥ ಮಾಡ್ಕೊಂಡು ಬಿಡ. ಇವಾಗ ಏನ್ರಿ ಏನೋ ಒಂದು ತುಂಬಾ ತಿನ್ನಂತ ಒಂದು ಹವ್ಯಾಸ ಇರ್ತದೆ, ಹುಗ್ಳಿ ಹೊಟ್ಟೆ ಬಾಕೋರು ಅಂತ ಹೇಳ್ತಾರಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಊಟ ಕೂತ್ಕೊಂಡು ತಿಂತಾನೆ ಇರೋದು. ಅದರಿಂದ ನಮ್ಗೇನೋ ಕಾಯಿಲೆ ಬಂತು ಅಂದ್ರೆ ದಿಸ್ ಇಸ್ ನಾಟ್ ದ ಸೈನ್ ಆಫ್ ಗಾಡ್ ಅಲ್ವರ. ಅದೇ ತಗೊಂಡ್ಬೇಕು ನಿನ್ರಿ, ಹಾ ಸಿಕ್ ಸಿಕ್ಕಿದ್ನೆಲ್ಲ ಏನಂತಾರೆ ಅನ್ಭವಿಸ್ತಾ ಇರೋದು. ಅವಾಗ ಏನಾಗ್ತದೆ ಎಲ್ಲಾ ತರ ಒಂದು ಕಾಯಿಲೆಗಳು ಬರುತ್ತೆ ದೇಹದಲ್ಲಿ ಸಾಧ್ಯತೆಗಳಿರ್ತಾರೆ. ಆದ್ರೆ ಏನ್ರಿ ಎಲ್ಲಾ ಕಂಟ್ರೋಲ್ ಅಲ್ಲಿ ಇದ್ದೆ ಅದರ ನಯಾನಾಜಿಕಂತ ಒಂದು ಜೀವಿತದಲ್ಲಿ ಇದ್ದೆ. ಅವಾಗ ನಮ್ ಜೀವಿತದಲ್ಲಿ ಏನ್ರಿ ಏನೋ ಒಂದು ಕಾಯಿಲೆಗಳು ಬಂತು ಅಂತಂದ್ರೆ ಅವಾಗ ನಾವ್ ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಓ ಎಲ್ಲಾ ಒಂದು ಲೋಕದಂತ ಸಾಮಾನ್ಯ ಮನುಷ್ಯರನ್ನ ಅರ್ಥ ಮಾಡ್ಕೊಳಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಈ ತರ ಒಂದು ಏನ್ತಾರೆ ಒಂದು ಅನುಭವವನ್ನು ನಮ್ ಜೀವಿತದಲ್ಲಿ ಮಾಡ್ತಾ ಇದಾರೆ ಕೊಡ್ತಾ ಅಂತ ತಿಳ್ಕೊಂಬಿಟ್ಟು, ಅದೇ ಟೈಮ್ ಅಲ್ಲಿ ಇದರಿಂದ ದೇವ್ರ ಏನೋ ಒಂದು ನಮ್ಗೆ ಮಿರಾಕಲ್ ಮಾಡಿ ಏನೋ ಸಪ್ರೇಟ್ ಆಗಿ ಅದ್ಭುತ ಮಾಡಿ ವಿಚಿತ್ರವಾಗಿ ನಮ್ಗೆ ಏನೋ ಕಾಪಾಡ್ತಾರೆ ಅಂತ ಮಾಡಕ್ ಹೋಗ್ಬಿಡ್ದು ಇದನ್ನ ನೋಡಕ್ ಹೋಗ್ಬಿಡ್ದು. ಅಂದ್ರೆ ಯಾಕೆ ಅಂತಂದ್ರೆ ಈ ತರ ಒಂದು ಮಿರಾಕಲಸ್ ವೇದ ಎಸ್ಕೇಪ್ ಆಗೋದು ನಾವು ಎದುರು ನೋಡಿದಾಗ ಏನಾಗ್ತದೆ ಅಂತಂದ್ರೆ ನಮ್ಗೆ ದೇವ್ರ ಮೇಲಿರುವಂತ ನಂಬಿಕೆಗಿಂತ ಆ ಒಂದು ಕಾರ್ಯ ಏನ್ ಕಾರ್ಯ ಮಿರಾಕಲ್ ಆಗಿ ನಾವೊಂದು ದೇವ್ ನಮ್ಮನ್ನ ಅಥವಾ ನಮ್ನ ಒಂದು ಎಸ್ಕೇಪ್ ಆಗ್ತಿರ್ ಗೊತ್ತಾ, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಾಗ್ಬಿಡ್ತಾರೆ ಅಲ್ಲಿ ಅಲ್ಲಿ ಜಾಸ್ತಿ ಆಗ್ಬಿಡ್ತಾರೆ. ಅದೇ ನೋಡ್ಬೇಕಾದ್ರೆ ಏನಾಗ್ತಂದ್ರೆ ಇಂಥ ಒಂದು ಗ್ಯಾದರಿಂಗ್ ಸೇರ್ಕೊಂಡು ಅವಾಗ ಏನಂತಂದ್ರೆ ಅಲ್ಲಿ ಇರೋರಿಗೆಲ್ಲ ಏನೋ ಒಂದು ಅಭಿಪ್ರಾಯ ಇರ್ತಾರೆ ನಮ್ನ ಏನ್ ಮಾಡ್ಬೇಕು ಏನೋ ಒಂದು ರೀತಿಲಿ ಏನಾಯ್ತು ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು ವಿಶೇಷವಾಗಿ ದೇವ್ ನಮ್ನ ಎಸ್ಕೇಪ್ ಮಾಡ್ಬೇಕು ನಮ್ನ ರಕ್ಷಿಸ್ಬೇಕು ಅಂತ ಇದೇ ಒಂದು ಮೈಂಡ್ ಸೆಟ್ಅಪ್ ಏನಾಗಿರ್ತದೆ ಇರ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಹೇಳ್ತಂದ್ರೆ ಇದು ನೂತನ ಸೃಷ್ಟಿಯ ಮೈಂಡ್ ಅಲ್ಲ. ದೇವ್ರು ಏನ್ ಮಾಡಿದ್ರೆ ನಮ್ನ ವಿಶೇಷವಾಗಿ ಯಾವ ರೀತಿ ಕಾಪಾಡೋದಕ್ಕೆ ಹೋಗಲ್ಲ ಅಂದ್ರೆ ಏನ್ರಿ ಅಂದ್ರೆ ದೇವ್ರು ನಮ್ನ ರಕ್ಷಿಸ್ತಾರೆ. ರಕ್ಷಿಸ್ತಾರೆ ಅಂತ ಹೇಳೋದಕ್ಕಿಂತ ಏನ್ರಿ ಒಂದು ಶೆಲ್ಟರ್ ಏನ್ ಮಾಡ್ತಾರೆ ದೇವ್ ನಮ್ಗೆ ಕೃಪೆ ಕೊಡ್ತಾರೆ ನೋಡಿ. ಅದಕ್ಕೆ ನೆಕ್ಸ್ಟ್ ಲೈನ್ ಅಲ್ಲಿ ಬಿಡ್ತಾರೆ ಅಸಲು ಹೇಳ್ತಾರೆ, ಈ ಒಂದು ಕಾಲದಲ್ಲಿ ವಿಶ್ವಾಸದಿಂದ ಏನ್ ಮಾಡ್ತಾರೆ ನಾವು ಹೋಗ್ತಾ ಇದ್ರಿ ಹೊರತು ಕಣ್ಣು ಕಾಣಿಸೋ ರೀತಿಲಲ್ಲ. ತನ್ನ ನಮ್ ವಿಶ್ವಾಸ ದೇವ್ರ ಏನ್ ಮಾಡ್ತಾರೆ ಎದುರು ನೋಡ್ತಾರೆ. ಹೆಂಗೆ ಅಂತಂದ್ರೆ ಯಾವ್ದಾರು ಒಂದು ರೀತಿಲಿ ಒಂದು ಶೋಧನೆ ಬಂದಾಗ ಎಕ್ಸಾಂಪಲ್ ಬಿಡ್ತಾರೆ ಅಸಲು ಒಂದು ಎಕ್ಸಾಂಪಲ್ಸ್ ಹೇಳ್ತಾರೆ ಅಂದ್ರೆ ಬಿಸಿಲು ಚಳಿ ಮಳೆ ಬಾಯಾರಿಕೆ ಅಥವಾ ಹಸು ಇವೆಲ್ಲ ಇದರಲ್ಲಿ ನಮ್ ದೇವ್ರು ಯಾವ ತರ ಒಂದು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಹಸುವಾದವಾಗ ನಮ್ಗೆ ಏನಕ್ಕೂ ತಿನ್ನಕ್ಕೆ ಇಲ್ದಿರ್ಬೇಕು ದೇವ್ರು ನಮ್ಗೆ ಹಸುವ ನೀಗಿಸ್ಬಿಡ್ತಾರ ಅಥವಾ ನಮ್ಗೆ ಏನೋ ಒಂದು ಸಪ್ಲೈ ಮಾಡ್ಬಿಡ್ತಾರ ಊಟ ಕೊಡ್ಸ್ಬಿಡ್ತಾರ
ಅಥವಾ ಬಾಯಾರಿಕೆ ಆಗಿರ್ಬೇಕು ನೀರ್ ಕೊಟ್ಬಿಡ್ತಾನ ಅಥವಾ ಬಿಸಿಲಲ್ಲಿ ಎಂತ ಉಷ್ಣಾಂಶದಲ್ಲಿ ಹೋಗ್ಲೇಬೇಡ ಅಂತ ದೇವ್ರು ನನ್ ಕಾಪಾಡ್ತಾನಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇದ್ರ ಎಲ್ಲಾ ಸಂದರ್ಭದಲ್ಲಿ ಏನ್ ಮಾಡೋದು ದೇವ್ರು ಆತರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಎಷ್ಟೋ ಸತಿ ಬಾಯಾರಿಕೆ ಆಗಿದ್ದೆ, ಎಷ್ಟೋ ಸತಿ ಉಪವಾಸದಲ್ಲಿ ಇದ್ದೆ, ಏನಂದ್ರೆ ಎಷ್ಟೋ ಸರಿ ವಸ್ತ್ರ ಇಲ್ದ್ರೆ ಇದ್ದೆ ಅಂದ್ಬಿಟ್ಟು ಅದ್ರ ದೇವ್ರಿಗೆ ಗೊತ್ತಿರ್ಲಿಲ್ಲ, ದೇವ್ರು ನೋಡಿಲ್ಲ ಕೊಡಕ್ಕಾಗ್ತಿಲ್ಲ ವಸ್ತ್ರ ಕೊಡ್ಬೋದಾಗಿತ್ತು, ಊಟ ಕೊಡಕ್ಕಾಗ್ತಿರಲ್ಲ ಕೊಡ್ಬೋದಾಗಿತ್ತು, ಯಾಕೆ ಕೊಡ್ಲಿಲ್ಲ. ಅದು ಬದಲಾಗಿ ದೇವ್ರ ಏನ್ ಮಾಡಿದ್ರೆ ಸೂಪರ್ ಆಗಿ ಹೇಳ್ತಾರೆ ಏನ್ ಮಾತಂದ್ರೆ ದೇವ್ರನ್ನ ಸಹಿಸ್ಕೊಳಕ್ ಏನ್ ಮಾಡ್ತದೆ ಶಕ್ತಿನ ಕೊಡ್ತಾ ಅಂತ ಅದ್ ಹೇಳ್ತಾರಲ್ಲ ಲೋಕಕ್ಕೆ ಬರಬೇಕಂತ ಶೋಧನೆ ಹೊರತು ಎಂದ್ರೆ ನಮ್ಗೆ ಬೇರೆ ಯಾವುದೋ ಕೊಡೋದಿಲ್ಲ. ಆದ್ರೆ ಶೋಧನೆ ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತದೆ ನಮ್ಗೆ ತಪ್ಪಿಸ್ಕೊಳಕ್ಕೆ ಮಾರ್ಗ ಸಿದ್ಧ ಮಾಡ್ತಾ ಇದ್ರು. ಅದ್ಗೆ ಎಷ್ಟೋ ಜನ ಸೋದರ ಸೋದರಿಗಳು ನಮ್ಮ ಜೀವಿತದಲ್ಲಿ ನೋಡಿದ್ರಿ ಏನ್ರಿ ಎಷ್ಟೋ ಜನ ಏನಂತಾರೆ ಹಾಸ್ಪಿಟ್ಲಿಗೆ ಅಂತ ಆಪರೇಷನ್ಗೆ ಅಂತ ಏನ್ ಮಾಡ್ತಾರೆ ಅಡ್ಮಿಟ್ ಆಗಿರ್ತಾರೆ ಅದರ ಅವಾಗ ಡಾಕ್ಟರ್ಗಳೇ ಸಂದೇಹಿಸ್ತಾರೆ ಅವ್ರನ್ನ ಏನು ಗಾಬರಿ ಮಾಡ್ಕೊಂಡ್ಬಿಡಿ ನಿಮ್ಗೇನು ಆಗಲ್ಲ ಅಂತ ಅಂತದ್ರ. ಆದ್ರೆ ಎಲ್ಲಾರು ಸಾಮಾನ್ಯವಾಗಿ ಎಲ್ಲ ಮನುಷ್ಯ ಹೋಗತ್ತಾರೆ ಗಾಬರಿಲೇ ಹೋಗಿರ್ತಾರೆ ಆಪರೇಷನ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಅಂತವ್ರ ಹತ್ರ ಹೋಗಿ ಭೇಟಿ ಮಾಡಿ ಮಾತಾಡಿ ನೋಡಿರ್ತೀನಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗ್ ಹೇಳ್ತಾರೆ ಅದೇನಾಯ್ತು ನನಗೆ ಗೊತ್ತಿಲ್ಲ ದೇವ್ರು ನಂಗೆ ಸಹಿಸ್ಕೊಳಕ್ ಶಕ್ತಿ ಕೊಟ್ಬಿಟ್ಟು ನಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಇದು ದೇವ್ರ ಕೊರಂತ ಗ್ರೇಸ್, ದೇವ್ರು ನಮ್ಮ ಮಿರಾಕಲಸ್ ವೇ ಇಂದ ನಮ್ಮನ್ನ ಕಾಪಾಡೋದಿಲ್ಲ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಏನ್ರಿ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ರಿ ದೇವ್ರನ್ನ ನಾವ್ ಏನ್ ಮಾಡ್ಬೇಕು ಟೇಸ್ಟ್ ಮಾಡಿ ನೋಡ್ಬೇಕು ಅದರ. ಆದ್ರೆ ನಮ್ದು ಏನ್ ಮಾಡ್ತಾರೆ ಅಂತಂದ್ರೆ ನಮ್ದೊಂದು ಇಕ್ಕಟ್ಟ ಸಂದರ್ಭದಲ್ಲೇ ಬಿಟ್ಟಿರ್ತಾರೆ, ಇಕ್ಕಟ್ಟಲ್ಲೇ ಇರ್ತೀರಿ. ಆದ್ರೆ ಆ ಇಕ್ಕಟ್ಟು ನಮ್ಮ ಮೈಂಡ್ಗೆ ಏನಾಗಲ್ಲ ಎಫೆಕ್ಟ್ ಆಗಲ್ಲ ಅದರ. ನಮ್ಗೇನಾಗ್ಬೋದು ದೇಹಕ್ಕೆ ಬಂದು ನಾಟ ರೀತಿಲಿ ಇರ್ಬೋದು, ಆದ್ರೆ ನಮ್ಗೇನಾಗೋದಿಲ್ಲ ಅದು ನಮ್ಮ ನೂತನ ಸೃಷ್ಟಿ ಯಾವತ್ತೂ ಎಫೆಕ್ಟ್ ಆಗದೆ ರೀತಿ ದೇವ್ರು ಬಿಡೋದಿಲ್ಲ. ಅದ್ ಹೇಳ್ತಾರಲ್ಲ ಏನ್ರಿ ಎಲ್ಲವನ್ನು ಏನ್ರಿ ಸಕಲವೂ ಏನ್ ಮಾಡ್ತಾರೆ ಎಲ್ಲಾನು ಒಳ್ಳೇದಾಗೆ ದೇವ್ರು ಮಾಡ್ಪಾಡು ಮಾಡ್ತಾರೆ ಅಲ್ವರ. ಅದೇನ್ರೆ ಎವ್ರಿಥಿಂಗ್ ಶಲ್ ವರ್ಕ್ ಟುಗೆದರ್ ಫಾರ್ ಗುಡ್ ಅಲ್ವಾ. ಏನ್ ಎಲ್ಲವೂ ಏನ್ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಒಳ್ಳೇದಾಗಿ ಮಾರ್ಪಾಡು ಮಾಡ್ತಾರೆ. ಷಡ್ರಾಕ್ ಮೇಶ ಕಬ್ಬಿಣ್ಣ ಎಕ್ಸಾಮ್ ವ್ಯವಸ್ಥೆ ಮಾಡ್ಕೊಟ್ರು, ಬೆಂಕಿ ಒಂದು ಇದಕ್ಕೆ ಏನ್ ಮಾಡಿದ್ರು ಅದರ ಆ ಫರ್ನೆಸ್ಗೆ ಹಾಕಿದ್ರು ಅದರ 7 times ಜಾಸ್ತಿ ಹೀಟ್ ಆಗಿತ್ತಂತೆ. ಯಾವ ವ್ಯಕ್ತಿ ಅವನ ಬೆಂಕಿಗೆ ಹಾಕ್ಬೋದು ಅವನೇ ಸುಟ್ಟೋಗ್ಬಿಟ್ಟ ಅಂತ ಬೈಬಲ್ ವಚನ ಇದೆ. ಅರೆ ಇವ್ರಿಗೆ ಏನಾಗಿಲ್ಲ ಆ ಬೆಂಕಿ ತಟ್ಲಿಲ್ಲ ಅಂದ್ರೆ ಬೆಂಕಿಯೊಳಗೆ ಇರ್ಲಿಲ್ಲ ಅಂತಲ್ಲ, ಬೆಂಕಿಯಿಂದ ಹೊರಗಡೆ ದೇವ್ರು ಕಾಪಾಡ್ಬಿಟ್ರು ಅಂತಲ್ಲ, ಬೆಂಕಿಯಲ್ಲೇ ಇದ್ದಾನೆ. ಆದ್ರೆ ಆ ಬೆಂಕಿ ಇವ್ರಿಗೆ ಏನಾಗಿಲ್ಲ ಅದರ ಆ ಎಕ್ಸ್ಪೀರಿಯನ್ಸ್ ಅದರ ಏನ್ ಫೈರ್ ದ ಬರ್ನಿಂಗ್ ಸೆನ್ಸೇಷನ್ ಏನಾಗಿಲ್ಲ ಇವ್ರಿಗೆ, ಇವ್ರಿಗೆ ಕೊಡ್ಲಿಲ್ಲ ಅಂತ. ದಾನಿಯಲ್ ಸಿಂಹದ ಗುಹೆಯಲ್ಲಿ ಇರ್ತಾರೆ ಸಿಂಹದಿಂದ ದೇವ್ರು ಕಾಪಾಡ್ಬಿಟ್ರು ಅಂತಲ್ಲ, ಸಿಂಹನ ಓಡಿಸ್ಬಿಟ್ರು ಅಂತಲ್ಲ, ಇವ್ನು ಓಡಿಸ್ಬಿಟ್ರು ಅಂತಲ್ಲ, ಸಿಂಹಕ್ಕೇನೋ ಬಾಯಿಗೆ ಬ್ಯಾಂಡೇಜ್ ಹಾಕ್ಬಿಟ್ಟು ಕಟ್ಬಿಟ್ರು ಅಂತಲ್ಲ. ಆದ್ಮೇಲೆ ಸಿಂಹ ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಆದ್ರೆ ಸಿಂಹ ಇವ್ರ ತಿನ್ನೋದಿಕ್ಕೆ ಏನ್ ಮಾಡಿಲ್ಲ ಮನ್ಸ್ ಮಾಡಿಲ್ಲ, ವ್ಯವಸ್ಥೆ ಮಾಡಿ ಸಿಂಹಗಳೆಲ್ಲ ಏನು ಒಂದ ಎರಡ ಒಂದ್ ಡಜನ್ ಗಟ್ಟಲೆ ಇರ್ತಾವೇನು, ಅಕ್ಕಪಕ್ಕ ಎಲ್ಲ ಬಂದು ಇವ್ರು ಟಚ್ ಮಾಡಿ ತಿಂದು ಏನ್ ಮಾಡಿದಾರೆ ಮೂಸ್ ನೋಡಿ ಎಲ್ಲ ಪಕ್ಕದಲ್ಲೇ ಮಲ್ಕೊಂಡಿತ್ತದೇನೋ. ದಾನಿಯಲ್ಗೆ ಹೆಂಗಿರ್ಬೇಕು ಅದರ ಹೆಂಗಿರ್ತಾರೆ ಎಕ್ಸ್ಪೀರಿಯನ್ಸ್. ಓಹೋ ಸಾಕಪ್ಪ ಸಿಂಹ ಬಂದ್ಬಿಟ್ಟು ಪಕ್ಕದಲ್ಲಿ ಸುಮ್ಮನೆ ಹೋಯ್ತು ಅಂತಂದ್ರೆ ಮೀನಿಂಗ್ ಏನಂದ್ರೆ ದೇವ್ರ ಏನ್ ಮಾಡೋರು ಈ ಬಾಯಿಗಳನ್ನ ಕಟ್ಟಾಕ್ತಾರೆ ಇದೇ ದೃಷ್ಟಿಯಲ್ಲಿ ಏನ್ ಮಾಡಿದ್ದು ಅವ್ರು ನೋಡಿದ. ಅದರಿಂದ ಕರ್ತನೆ ಪ್ರೀತಿ ಸೋದರ ಸೋದರಗಳೇ ನಾವು ದೇವ್ರು ಕೊಡೋಂಥ ಎಕ್ಸ್ಪೀರಿಯನ್ಸ್ಗಳು ಏನಪ್ಪ ಕೊಡ್ತಂದ್ರೆ ಏನ್ರಿ ಮಿರಾಕಲಸ್ ವೇ ಇಂದ ಕಾಪಾಡೋದಕ್ಕಿಂತ ಸೂಪರ್ ಗ್ರೇಸ್ ಕೊಟ್ಟಿರೋದಕ್ಕೆ ಅದರ ಯಾವ್ದು ಜಾಸ್ತಿ ಅದರ ಅದ್ಭುತವಾಗಿ ದೇವ್ರು ನಮ್ಗೆ ಕಾಪಾಡೋದ್ ಬೇಕಾ, ನಿನ್ನ ಕೃಪೆಯೇ ನನ್ಗೆ ಸಾಕು ಅಂತ ಹೇಳೋದ್ ಬೇಕಾ? ಅಪೋಸ್ಟಲ್ ಪೌಲ್ಗೆ ಏನ್ ಹೇಳಿದ್ರು ನಿಂಗೆ ಏನಪ್ಪ ಸಾಕು ನನ್ ಕೃಪೆ ಸಾಕು ಹೋಗು ಅಂತಂದ್ರು. ಅದಕ್ಕೆ ನಿಂಗೆ ಏನ್ ಬೇಕು ಅದರ ನಾವು ಇಕ್ಕಟ್ಟಲ್ಲಿ ಇರ್ಲಿ ಪರವಾಗಿಲ್ಲ ತೊಂದರೆ ಇಲ್ಲ, ಇಕ್ಕಟ್ಟಲ್ಲಿ ನಮ್ ಜೊತೆಗೆ ಯಾರಿದ್ದಾರೆ ದೇವ್ರಿದ್ದಾರೆ ಅಷ್ಟೇ ಸಾಕು ನೋಡ್ತೀವಿ. ಅದರ ಸಮುದ್ರ ಮೇಲೆ ನಡೀತಾ ಇದ್ರು ಪೀಟ್ರು ಅದರ ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಲ್ಲ, ಇವತ್ತು ಹೋಗ್ತಾರೆ ಇಲ್ಲಿ ಸಮುದ್ರ ಅಲ್ಲೋಲೋ ಕಲ್ಲೋದ ಅಂತ ಜನಾಂಗದ ಮೇಲೆ ಇವತ್ತು ನಡ್ಕೊಂಡು ಹೋಗ್ತಾ ಇದ್ರಿ. ಇದ್ರಲ್ಲಿ ಎಷ್ಟು ಜನ ಡೌಟ್ ಆಗಿ ತಪ್ಪಕ್ ತಪ್ಪಕ್ ತಪ್ಪ ನೀರಲ್ಲಿ ಬೀಳ್ತಾರೋ ಗೊತ್ತಿಲ್ಲ ಅದರ. ಆದ್ರೆ ನಮ್ಮ ದೃಷ್ಟಿ ಯಾರ ಮೇಲೆ ಇರ್ಬೇಕು? ಕ್ರಿಸ್ತನ್ ಮೇಲೆ ಇರ್ಬೇಕು ನೋಡಿರ್ತೀನಿ. ಅಂದ್ರ ಸಕಲವೋ ಏನಾಗ್ತದೆ ಒಳ್ಳೆಗಾಗ್ತದೆ, ಅಲ್ಲೋಲೋ ಕಲ್ಲೋಲಗಳ ಸಮುದ್ರಗಳು ಎಂತ ಹಾರಾಡ್ಲಿ ಕೂಗಾಡ್ಲಿ ಆದ್ರೆ ಏನಾಗಲ್ಲ. ನನ್ ವಿಶ್ವಾಸ ಯಾವತ್ತೋ ಅಲ್ಲಾಡಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮಕ್ಳಿಗೆ ಏನಾಗಿರ್ಬೇಕು ಆ ನಂಬಿಕೆ ಏನಾಗಿರ್ಬೇಕು ಅವ್ರ ಮೇಲೆ ಇರ್ಬೇಕು. ಅದ್ ನೋಡಿ ಬ್ರಹ್ಮಪುರದಲ್ಲಿ 8:38-39 ನೋಡಿ ರೋಮನ್ಸ್ 8 chapter ಶೋಭಾಸಿಷ್ಟು ಓದ್ತೀರಾ? ರೋಮನ್ಸ್ 8:28-29 ಹೇಗಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ವೀರಭದ್ರ ರೋಮಾಪುರ 8:28-29 ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು.
ಓಕೆ. ಸೊ ಅದೇನ್ ಹೇಳ್ತಾರೆ ಅಂದ್ರೆ ಸಕಲವು ಏನಾಗ್ತದೆ ಒಳ್ಳೇದಾಗ್ತದೆ ಅಂತಂದ್ರೆ ಅದ್ರ ಸಕಲವು ಯಾರು ಒಳ್ಳೇದಾಗ್ತದೆ ಎಲ್ಲಾರ್ಗು ಒಳ್ಳೇದಾಗಲ್ಲ. ಅಲ್ಲಿ ಹೇಳ್ತಾರೆ ದೇವರನ್ನ ಪ್ರೀತಿಸುವವರಿಗೆ ಅದ್ರ ದೋಸು ಲವ್ ಗಾಡ್ ಅದ್ರ ದೇವರು ನಾವು ಸಂಪೂರ್ಣವಾಗಿ ಪ್ರೀತಿ ಮಾಡಿದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಗಳು ಅದಕ್ಕೆ ಆಗಿರ್ಬೋದು ಬೇರೆ ದೃಷ್ಟಿಯಲ್ಲಿ ದೇವ್ರು ನಮ್ಮ ಜೀವಿತ ಏನ್ ಮಾಡ್ತಾರೆ ಒಳ್ಳೇದ್ ಏನ್ ಮಾಡ್ತಾರೆ ಅದನ್ನ ಮಾರ್ಪಾಟ್ ಮಾಡ್ತಾರೆ ಅಂತಂದ್ರು. ಅಂದ್ರೆ ಅದೇ ಹೇಳ್ತಾರೆ ದೇವ್ರು ಏನ್ ಮಾಡ್ತಾರೆ ಸೂಪರ್ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ ವಂಡರ್ಫುಲ್ ಆಗಿ ಮಾಡ್ತಾರೆ ನಮ್ಗೆ ಗೊತ್ತಾರೆ ಏನಿಲ್ಲ. ಒಂದ್ ಸಿಂಪಲ್ ಆಗಿ ಏನೋ ಎಕ್ಸಾಂಪಲ್ ನೋಡಿ ಕೀರ್ತನೆ 46 ಕೀರ್ತನೆ 46ನೇ ಅಧ್ಯಾಯ. ಶೋಭಾ ಸಿಸ್ಟರ್ ಇದೀರಾ? ಶೋಭಾ ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್ ಕೀರ್ತನೆ 46 ಒಂದ್ರಿಂದ 4 ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್ ಹಾ ಸಿಸ್ಟರ್ ನೀವ್ ಹೇಳ ಕೇಳಿಸ್ತಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಮೋಸ್ಟ್ಲಿ ದೂರ ಇದ್ದೀರಾ ಹತ್ರ ಇದ್ದು ಓದಿ ಬೈಬಲ್. ಓಕೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಭೂಮಿಯು ಮಾರ್ಪಟ್ಟರು ಬೆಟ್ಟಗಳು ಸಮುದ್ರ ಏನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲ ಕಲ್ಲುಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನು ಪರಿಶುದ್ಧ ನಿವಾಸ ಸ್ಥಾನವಾಗಿದ್ದರಿಂದ ದೇವನಗರವನ್ನು ಸಂತೋಷಪಡಿಸುತ್ತದೆ. ವೆರಿ ಗುಡ್. ಅದರ ಸದ್ಗೆ ನೋಡ್ಬೇಕಾರೆ ಕೀರ್ತನೆ 46ರಲ್ಲಿ ಏನ್ ಮಾಡ್ತಾರೆ ಏನ್ರಿ ಒಂದು ಸೂಪರ್ ಆಗಿ ಅಂತ ವಾಗ್ದಾನ ಹೇಳ್ತಾರೆ. ಏನ್ರಿ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಭೂಮಿಯು ಮಾರ್ಪಟ್ಟು ಬೆಟ್ಟಗಳು ಸಮುದ್ರದಲ್ಲಿ ಉಳಿಗಿ ಹೋದರು ನಮಗೇನೋ ಭಯವಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಭೂಮಿ ಏನಾದ್ರು ಮಾರ್ಪಟ್ಟು ಹೋದ್ರು ಅದರ ಏನ ಅಲ್ಲೋಲ ಕಲ್ಲೋಲ ಆದ್ರೂ ಸರಿ ಏನಾಗಿದೆ ನಮ್ಗೆ ನಮಗೆ ಭಯವಿಲ್ಲ. ಸಮುದ್ರವು ಘೋಷಿಸುತ್ತ ನೊರೆಯೇನೋ ಕಾರಿದರೇನೋ, ಅದರ ಅಲೆಗಳು ಏನೋ ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿ ಹೋದರೇನೋ. ಅದರ ದೇವ್ರ ಮಕ್ಳಿಗೆ ಏನಾಗಿಲ್ಲ, ಯಾವ್ದು ಭಯ ಇಲ್ಲ. ಅದನ್ನ ನೋಡ್ಬೇಕಂದ್ರೆ ಏನ್ರಿ ಇವಾಗ ಇರೋಂತ ಮೂಮೆಂಟ್ ಹಂಗೆ ಇದೆ. ಅದರ ಏನಾಗ್ತೀರಿ ಇವತ್ತು ಭೂಮಿ ಅಂತ ಸಿಚುವೇಶನ್ ದೇವ್ರು ಚೇಂಜ್ ಮಾಡ್ತಾವ್ರೆ. ಸಮುದ್ರಗಳು ಅಲ್ಲೋಲ ಕಲ್ಲೋಲಗಳು ಅಂತ ಹೇಳಿ ಲೋಕದ ದುಷ್ಟ ಜನಗಳು ಲೋಕದ ಜನಸಮವರು ಏನ್ ಮಾಡ್ತಾ ಇದಾರೆ ಆ ಕಡೆ ಈ ಕಡೆ ಏನು ದಿಕ್ಕ ಕಾಣದೆ ಏನ್ ಮಾಡ್ಬೇಕು ಅಂತ ಏನಾಗ್ತಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತೇ ಆಗ್ತದ. ಇಂಥ ಒಂದು ಸಂದರ್ಭದಲ್ಲಿ ದೇವ್ರ ಮಕ್ಳಿಗೇನೋ ಭಯ ಇಲ್ಲ. ಯಾಕಪ್ಪ ಅಂದ್ರೆ ಇಂಥ ಸಂದರ್ಭಗಳಲ್ಲಿ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ವಿಶೇಷವಾಗಿರ್ತ ಡೋರ್ಗಳು ಏನ್ ಮಾಡ್ತಾರೆ ಓಪನ್ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅವ್ರು ತೆರೆದ್ರೆ ಯಾರು ಮುಚ್ಚಕ್ ಸಾಧ್ಯ ಇಲ್ಲ, ಅವ್ರು ಮುಚ್ಚಿದ್ರೆ ಯಾರು ತೆರೆಯೋದಿಕ್ಕೆ ಸಾಧ್ಯ ಇಲ್ಲ. ನೋಡಿ ಈ ಟೈಮಲ್ಲಿ ಯಾವಾಗ ಈ ಲಾಕ್ಡೌನ್ ಮಾಡ್ತೀನಿ ಅಂತಂದ್ಬಿಟ್ಟು ಶುರು ಮಾಡಿದ್ರು ನಮ್ಗೆಲ್ಲ ಏನ್ರಿ ಯೋ ಏನಪ್ಪ ಇದಾಗೋಯ್ತಾ ಏನು ಕತೆ ಇನ್ ಮುಂದಕ್ಕೆ ನಾವೆಲ್ಲ ಇಲ್ಲಿ ಊರಿಗೆ ಹೋಗಿ ಎಲ್ಲಾ ಮಕ್ಳುಗಳನ್ನ ಸಂಧಿಸಿ ನಾವೆಲ್ಲ ಎಂಕರೇಜ್ ಮಾಡೋದು ಎಷ್ಟು ಒಂದು ಏನಾಗ್ತಾರೆ ಮುಂದಕ್ಕೆ ಅಂತ ಭಯದಲ್ಲಿದ್ರೆ ಅದೇ ದೇವರು ಸೂಪರ್ ಆಗಿ ಡೋರ್ ಓಪನ್ ಮಾಡಿದ್ರು. ಈ ಟೆಕ್ನಾಲಜಿ ಮುಖಾಂತರ ಅಟ್ ಎ ಟೈಮ್ ಒಂದೇ ಸತಿಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಒಂದೇ ಜಾಗಕ್ಕೆ ಸೇರಿಸಿ ಈ ತರ ಒಂದು ಟೆಕ್ನಾಲಜಿ ಮುಖಾಂತರ ನಾವು ವಾಲ್ಯೂಮ್ ಸ್ಟಡಿಗಳು ತಗೊಳಕ್ಕೆ ಸ್ಟಡೀಸ್ಗಳು ತಗೊಳಕ್ಕೆ ನಮ್ಗೆ ಏನಾಗಿದೆ ದೇವರು ಸೂಪರ್ ಆಗಿಂತ ಒಂದು ಏನಂತಾರೆ ಒಂದು ಅವಕಾಶಗಳನ್ನ ಓಪನ್ ಮಾಡಿದ್ರೆ ಅದರ ಒಂದು ಜಾಗದಲ್ಲಿ ಒಂದು ಸಭೆ ಸ್ಥಾಪನೆ ಮಾಡಿ ಅಲ್ಲಿರುವಂತ ಎಲ್ಲಾ ಪ್ರಿಯ ಮಕ್ಕಳಿಗೆ ಏನ್ರಿ ವಾಲ್ಯೂಮ್ ಸ್ಟಡಿ ಮಾಡ್ಬೇಕು ಅಂತಂದ್ರೆ ಏನ್ರಿ ತುಂಬಾ ಕಷ್ಟವಾಗಿತ್ತು. ಯಾಕಂದ್ರೆ ಎಲ್ಲಾರನ್ನು ಅಟ್ ಎ ಟೈಮ್ ಸೇರ್ಸೋದು ಏನಾಗಿತ್ತು ಕಷ್ಟವಾಗಿತ್ತು. ಆಮೇಲೆ ನಾವು ಡ್ಯೂಟಿಗಳು ಮುಗಿಸ್ಕೊಂಡು ಹೋಗಿ ಇವನ್ನೆಲ್ಲಾನು ಭೇಟಿ ಮಾಡಿ ಒಂದ್ ಜಾಗ ಸೇರಿಸ್ಬೇಕು ಅಂದ್ರೆ ಅಟರ್ಲಿ ಇಂಪಾಸಿಬಲ್ ಆಗಿರ್ತಾಯಿತ್ತು. ಅದರ ಯಾವಾಗ ಅಂದ್ರೆ ನಮ್ಗೆ ರಜಾ ಇರ್ಬೇಕಂದ್ರೆ ಹೋಗ್ಬೇಕಾಯ್ತು ಸಾಟರ್ಡೇಸ್ ಅಥವಾ ಸಂಡೇಸ್. ಅದ್ರ ದೇವ್ರೇನ್ ಮಾಡಿದ್ರೆ ವೀಕ್ ಡೇಸ್ ಅಲ್ಲಿ ಮನೇಲೆ ಕೂತ್ಕೊಂಡು ನೋಡ್ರಿ ಅಂತೀನಿ ಎಲ್ಲಾ ಊರಲ್ಲಿ ಇಂಥ ಜನಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಇಂತಲ್ಲಿ ಕೇಳರೀತ ಕೃಪೆ ಕೊಟ್ಟೋಣ. ಇಲ್ಲಿ ನೀವು ಕೇಳ್ತಾ ಇರೋದು ಯಾವ ಊರಲ್ಲಿ ಇದೆ ಜನಗಳು ಹುಬ್ಳಿಯಿಂದ ಇದಾರೆ, ದಾವಣಗೆರೆಯಿಂದ ಇದಾರೆ, ಸಿರಾಯಿಂದ ಇದಾರೆ ಅಲ್ಲರ, ಆಮೇಲೆ ಬೆಂಗಳೂರು ಮೈಸೂರು ಹುಣಸೂರು ಅದರ ಈ ವ್ಯವಸ್ಥೆ ಮಾಡಿ ಈ ಐದಾರು ಊರಿಗೆ ನಾವು ಹೋಗ್ಬಿಟ್ಟು ಒಂದು ವಾಲ್ಯೂಮ್ ಶೀಟ್ ಏನ್ ತಗೊಬೇಕು ಅಂತಂದ್ರೆ ಏನ್ರಿ ಸಿಕ್ಸ್ ವೀಕ್ಸ್ ವೇಟ್ ಮಾಡ್ಬೇಕಾಯ್ತು. ಎಷ್ಟು ಒಂದ್ ವಾರ ಒಂದ್ ಊರಿಗೆ ಹೋದ್ರೆ ನೆಕ್ಸ್ಟ್ ವಾರ ಇನ್ನೊಂದು ಊರಿಗೆ ಹೋಗ್ಬೇಕು, ಇನ್ನೊಂದು ವಾರ ಇನ್ನೊಂದು ಊರಿಗೆ ಹೋಗ್ಬೇಕು.
ಅಲ್ಟಿಮೇಟ್ ಆಗಿ ಫಸ್ಟ್ ಹೋಗಿರಂತ ಹೋಗಿ ಇನ್ನೊಂದ್ಸರಿ ಬರ್ಬೇಕು ಅಂದ್ರೆ 6 ವಾರ ಬೇಕಾಗಿತ್ತು. ಒಂದೂವರೆ ತಿಂಗಳು ನಾವು ಕಷ್ಟಪಟ್ಟು ಅಂದ್ರೆ ಅವ್ರ ವರ್ಷ ಎಫರ್ಟ್ಸ್ ಹಾಕಬೇಕಾಯ್ತು. ಇವಾಗ ಏನಾಗ್ಬಿಡ್ತು ದೇವ್ರ ಅಟ್ ಎ ಟೈಮ್ ಒಂದೇ ಸತಿಗೆ ಮಾಡಿದ್ರೆ ಈ ಟಕ್ಕಲ್ಲಿ ನೀನ್ ಸೇರಿಸಿರೋದು ಏನ್ರಿ ಅದು ದೇವ್ರು ಮಾಡ್ತಾರೆ. ಸೂಪರ್ ಆಶೀರ್ವಾದ ಅದ್ರ ಅದಿಗೊಂಡ್ಬೇಕು ಹೇಳ್ತಾರೆ. ನಾವು ದೇವ್ರನ್ನ ಪ್ರೀತಿ ಮಾಡೋದಾಗಿದ್ರೆ ಸಕಲವನ್ನು ದೇವ್ರೇ ಮಾಡ್ತಾರೆ, ಅದರ ಒಳ್ಳೇದಾಗಿ ಮಾರ್ಪಾಡು ಮಾಡ್ತಾರೆ. ನೋಡ್ಬೇಕ್ರೆ ಏನ್ರಿ ಈ ಸೋದರಗಳು ಹೆಂಗ್ ಬೆಳೀತಾವ್ರೆ, ಹೆಂಗಪ್ಪ ಬೆಳೆಸೋದು ಅಂದ್ಬಿಟ್ಟು ಎಷ್ಟು ಚಿಂತೆಯಿಂದ ಇದ್ರಿ ಅದರ ಲಾಸ್ಟ್ ಡೇಸ್ ಅಲ್ಲಿ ಇದ್ರೆ ಏನಾಗ್ಬಿಡ್ತಾರ ಅಂತಂದ್ಬಿಟ್ಟು ಅದು ದೇವ್ರೇ ಮಾಡಿದ್ರೆ ಒಟ್ಟಿಗೆ ಎಲ್ಲಾನು ಸೇರಿಸಿ ಯಾರೆಲ್ಲ ಗಟ್ಟಿ ಆಹಾರ ತಿನ್ನಕ್ಕೆ ಆಸಕ್ತಿ ಇದೆಯೋ ಅವ್ರನ್ನೆಲ್ಲ ದೇವ್ರೇ ಮಾಡಿದ್ರೆ ಸೂಪರ್ ಆಗಿ ಒಂದು ಜಾಕ್ ಏನ್ ಮಾಡ್ತಾರೆ ಸೇರ್ಸಿ. ಅದನ್ನ ನೋಡ್ತೀವಿ ಇಲ್ಲಿ ಯಾರಪ್ಪ ಇಲ್ಲಿ ಕೂಡಿ ಬಂದಿರೋದು ಅಂದ್ರೆ ಯಾರು ವಾಕ್ಯದ ಮೇಲೆ ಆಸಕ್ತಿ ಇದೆಯೋ, ವಾಕ್ಯ ಕೇಳೋದು ಯಾರು ಆಸಕ್ತಿ ಇದೆ ದೇವ್ರೇ ಮಾಡದೆ ಎಲ್ಲ ಒಂದ್ ಕಡೆ ಅಂತ ಮಾಡೋದು ಅಲ್ಲಿ ಅಲ್ಲಿ ಸೇರ್ಸೋರೆ. ಇದು ಅದಕ್ಕೆ ಹೇಳ್ಬೇಕ್ರೆ ಏನ್ರಿ ನಾವ್ ಏನಪ್ಪ ತಿಳ್ಕೊಬೇಕು ಅಂದ್ರೆ ನಮ್ ಜೀವಿತದಲ್ಲಿ ಬರುವಂತ ಎಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಏನಕ್ಕೆ ತಿಳ್ಕೊಳ್ಳೋದು ಅಂತಂದ್ರೆ ಹಿಂದ್ರೆ ಅದರ ಇನ್ನೊಬ್ಬರ ನಮ್ಮಲ್ಲಿ ಮುಖ್ಯವಾಗಿ ಏನಂದ್ರೆ ಕ್ರೈಸ್ಟ್ ಲೈಕ್ನೆಸ್ ಡೆವಲಪ್ ಆಗ್ಲಿ ಅಂತ ಅದರ ಅನ್ನಕ್ಕೆ ಅಂದ್ರೆ ನಾವ್ ಇವತ್ತು ವಾಲಿಂಗ್ ಫೀಡ್ ಏನ್ ಮಾಡೋಣ ಅದರ ನೆಕ್ಸ್ಟ್ ಫ್ರೈಡೇ ಏನಾಗಿರ್ತದೆ ಇರ್ತಾರೆ ದಯವಿಟ್ಟು ಏನ್ ಮಾಡಿ ನೀವಲ್ಲ ಫ್ರೈಡೇ ಗ್ಯಾದರ್ ಆಗಿ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮ ಹತ್ರ ಅಂದ್ರೆ